ಇಲ್ಲೊಂದು 2 ಕಿಲೋಮೀಟರ್ ಉಳ್ದೈತಿ, ಇದಕ್ಕೆ ಇಷ್ಟು ಇಬ್ಬರಿ ಟ್ರಾಫಿಕ್ ಆಗೈತಿ. ಹಿಂದಿ ಬೋಲೋ, ಹಿಂದಿ ಬೋಲೋ. ತಿನ್ನಾಕ ಆತ, ಕುಡಿಯಾಕ ಆತ, ಏನೂ ಇಲ್ಲ ಇಲ್ಲ. ಇದೊಂದು ಪೆಟ್ರೋಲ್ ಬಂಕ್ ಇತ್ತು. ಶಿಫ್ಟ್ ಬರತ್ತಾನ, ಶಿಫ್ಟಿಗೆ ನಾ ಹಿಡ್ತೇನೆ ಕರೆ, ಹಿಡ್ತೇನೆ. ಇವತ್ತು ನಾವು ಅರೌಂಡ್ 1,000 ಕಿಲೋಮೀಟರ್ ಕಂಪ್ಲೀಟ್ ಮಾಡೇವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ದೊಡ್ಡ ಚಲೋ ಇರಲಿ. ಹಿಂಗೆ ಖುಷಿ ಖುಷಿಯಾಗಿರಿ. ಏನಾಗ್ತಾ ಇರಿ, ಇದು ಹುಬ್ಳಿ ಟು ಅಯೋಧ್ಯದ ಪಾರ್ಟ್ 1. ಸೊ ಈಗ ಬೆಳಗ್ಗೆ 4:30 ಸುಮಾರು ಆಗೈತಿ. ಸೊ ಇಲ್ಲಿ ನಾವು ಶೆಲ್ಲಿಗೆ ಬಂದೇವಿ. ಇವ್ರೆ ನಮಗೆ ಬಾಯ್ ಬಾಯ್ ಹೇಳಕ್ಕೆ ಬಂದವ್ರಿ, ಇನ್ನೂ ಮನೆಗೆ ಹೋಗಿಲ್ಲ. ಹಿಂಗೆ ಇದ್ರಲ್ಲಿ ಅಂದರೆ ಆ್ಯಕ್ಚುಲಿ ಬಾಯ್ ಮಿಸ್ಟೇಕ್ ಆಗಿ ನಾವು ಹಿಂಗೆ ಒಂದು ಬ್ರೇಕ್ ತೊಗೊಂಡ್ರೆ, ಬ್ರೇಕ್ ಅಂದ್ರೆ ಏನು, ಸ್ಟಾರ್ಟಿಂಗ್ ಒಂದು ಕುಂತು ಲಗೇಜ್ ಗೇಜ್ ಎಲ್ಲ ಚೆಕಪ್ ಮಾಡೋಣಂತಿದ್ರೆ ಇವ್ರು ಸಿಕ್ಕಿರಿ ನಮಗೆ. ಹೋಗಿಲ್ಲ ಇಲ್ಲ, ಹೋಗಿಲ್ಲ ನಾನು ಮನೆಗೆ ಹೋಗಿಲ್ಲ. ನಮಗೆ ಸಿದ್ಧಾರ್ಥ ಮಟ್ಲಿನ ಬಿಟ್ಟೆ. ಸೊ ಸಾಯಿ ಬಾಟಲ್ ತೊಳಕ ಏನೋ ಹೈಡ್ರೇಷನ್ ಬ್ಯಾಗ್ ಫಿಲ್ಅಪ್ ಮಾಡ್ಸೋಕ್ಕೆ ಬೈಕ್ ಎಲ್ಲ ಓವರಿ ಕೊಟ್ಬಿಡ್ತೀನಿ ಅಂತ ನಿಮಗೆ. ನೋಡ್ರಲ್ಲಿ ಸಾಯಿ ಬೈಕ್ ಫುಲ್ಲಿ ಲೋಡೆಡ್ ಆಗೈತಿ. ಟ್ಯಾಂಗ್ ಬ್ಯಾಗ್ ಎಲ್ಲ ಇತ್ತು, ಓ ಇದ್ರಾಗಿಟ್ಟು ನಾನು. ಹಾಂ, ಸೊ ಟ್ಯಾಂಗ್ ಬ್ಯಾಗ್ ಐತಿಲ್ಲ, ಎಲ್ಲನೂ ಫುಲ್ಲಿ ಲೋಡೆಡ್ ಆಗೈತಿ. ನೋಡ್ಬೋದು ಇಲ್ಲಿ ಬೋಬೋದು ಮೌಂಟ್ ಹಾಕ್ಯಾನೆ, ಆ್ಯಂಡ್ ಅದ್ರ ಜೊತೆಗೆ ಸ್ಯಾಡಲ್ ಬ್ಯಾಗ್ಸ್ ಅದಾವೆ, ಸಾಫ್ಟ್ ಲಗೇಜ್. ಆ್ಯಂಡ್ ಇಲ್ಲಿಂದ ಹುಬ್ಬಳ್ಳಿ ಟು ಅಯೋಧ್ಯೆ ಅಂತೇಳಿ ಇದೆಲ್ಲ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ರಾಮಂದೇವ್ ಇಲ್ಲೋಣ ಹಿಡಿದಿದ್ದೆ. ಆ್ಯಂಡ್ ಇಲ್ಲ ಒಂದು ಇನ್ಸ್ಟಾಗ್ರಾಮ್ ಐ ಡಿ, ಎಲ್ಲ ಅಪ್ಡೇಟ್ಸಿಗೆ ಫಾಲೋ ಮಾಡಿರಿದೆ. ಆ್ಯಂಡ್ ಇಲ್ಲಿ ಅಡ್ವೆಂಚರ್ ಆ್ಯಂಡ್ ಇದು ಫುಲ್ ನೈಸ್. ನಂದಿದೆ ಆಬ್ವಿಯಸ್ಲಿ 2 ಪಾನಿಯರ್ಸ್ ಎಕ್ಸಾಜೆಟ್ ಇದೆ. ಆ್ಯಂಡ್ ಟಾಪ್ ಬಾಕ್ಸ್ ಪೂರ್ತಿ ಖಾಲಿ ಐತಿ, ಎಕ್ಸ್ಟ್ರೀಮ್ಲಿ ಫುಲ್ ಖಾಲಿ ಐತಿ. ಇದ್ರಾಗ ಬಟ್ಟಿಗೆ ಇಟ್ಟಿಟ್ಟೀನಿ ಮತ್ತು ಅವೇನಿರ್ತೀನಿ. ಇದ್ರಾಗ ಒಂದು ಆಬ್ವಿಯಸ್ಲಿ ನನ್ನ ಗ್ಯಾಜೆಟ್ಸ್ ಗಿಡ್ಜೆಟ್ಸ್ ಎಲ್ಲನೂ ಬರ್ತಿದ್ದೆ ಲ್ಯಾಪ್ಟಾಪ್ ಊಟಪ್ಪ. ಇದು ನನ್ನ ಫುಲ್ ಗ್ಯಾಜೆಟ್ಸ್ ಹಬ್ಬ ಮತ್ತು ನಥಿಂಗ್ ಎಲ್ಸ್. ಹಾಂ, ನಮ್ದು ಇದೊಂದು ಐತಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದ್ರದ್ದು ವಿಡಿಯೋ ನೋಡಿರ್ತೀರಿ ಅಂತ ತಿಳ್ಕೊತೀನಿ. ಅದ್ರದ್ದು ಲಿಂಕ್ ಗಿಂಕ್ ಎಲ್ಲನೂ ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ಈಗ ಇಷ್ಟ ಐತಿ ಇವತ್ತು ಲಾಸ್ಟ್ ಟೈಮ್ ಎವ್ರಿ ಟೈಮ್ ನಾನು ಒಬ್ಬನೇ ನಿಂತ ಏನೋ ಮಾತಾಡ್ತಿದ್ದೆ. ಇಷ್ಟ ಸೈನ್ ಅದಾನ ನಿದ್ದೆ ಗಿದ್ದೆ ಆಗೈತಾ? ನಿದ್ದೆ ಮಾಡೀನಿ. ಎಷ್ಟು 2 ತಾಸು ಮಾಡೋಣ? ಎಷ್ಟಕ್ಕೆ ಮುಗೊಂಡಿಲ್ಲ ಮತ್ತೆ ಭಾಳ ಕಡಿಮೆ ಆಗ್ತದೆ. 1 ಗಂಟೆಗೆ ಮುಗೊಂಡಿರ್ತಾನ ರೀಲ್ಸ್. ಈ ಸತ ಅದೊಂದು ಸ್ಟಾಪ್ ಮಾಡಿಸ್ತೇನೆ ನಿಮ್ಮ ಕಡೆ. ರೀಲ್ಸ್ ತಿಕ್ಕೋದು ಎಲ್ಲಾನು ಪಾ, ರೀಲ್ಸ್ ಬೆಳಗ್ಗೆ ಎದ್ದು ರೀಲ್ಸ್ ನೋಡಬಾರ್ದು, ಅದು ವಿತ್ ಸೌಂಡ್ ನೋಡಬಾರ್ದು, ತಲೆಗಿದಾಗ್ಬಿಡದು. ಅಂದರೆ ಡಿಫ್ರೆಂಟ್ ಇನ್ನೂ ನಿಮ್ಮ ಬಿಕ್ಕದು ಬರ್ತಾವ. ಡೆಸ್ಟಿನೇಷನ್ ನಂದೇಡ್ ಹಾಕಿರ್ತೀನಿ. ಎಷ್ಟಾಗತ್ತೆ ಅಷ್ಟು ಹೊಡೆ ಮ್ಯಾಮ್? 540 ಕಿಲೋಮೀಟರ್ಸ್. 3 ಗಂಟೆಗೆ ಮುಟ್ತೇವೆ ಅಂತ ತೋರಿಸ್ತೈತಿ. ಇನ್ನೂ ಜಲ್ದಿ ಹೋಗ್ತೇವೆ. ಅಲ್ಲ, ಜಲ್ದಿ ಹೋದ್ರೂ ನಾವು ಇನ್ನೂ ಆರಾಮ್ ಟೈಮ್ ಐತೆ ನಮ್ಮ ಕಡೆ. ಹಂಗಂದ್ರೆ ಅದ ಆರಾಮ್ ಟೈಮ್ ಐತಿ, ಅದ ಹೇಳಿದೆ ನಾನು ನಿಮಗೆ. ಓಕೆ, ಇವತ್ತಿನ ಡೆಸ್ಟಿನೇಷನ್ ನಾವು ನಮ್ಮ ಪ್ಲಾನ್ ಪ್ರಕಾರ ನಂದೇಡ್ ಅಂತ ಅಂದ್ಕೊಂಡೇವಿ. ಬಟ್ ಮುಂದೆ ಹೋಗ್ಕೊಂತ ಇನ್ನೂ ಐ ತಿಂಕ್ ಎಕ್ಸ್ಟೆಂಡ್ ಆಗ್ತೈತೆ ಅದು. ಆಬ್ವಿಯಸ್ಲಿ 10 ತಾಸು ತೋರಿಸೈತಿ. 548 3 ಗಂಟೆ. ಬಾಯ್ ರೋ. ಹುಷಾರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವ್ರೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾಂ ಹಾಂ, ಬಾಯ್ 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 ಬಾಯ್. ಸಿಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಿಂಗೆ ಫುಲ್ ಓಡೆಡ್ ಆಗಿ ಬೆಳಗ್ಗೆ ಬೆಳಗ್ಗೆ ಮಜಾ ಅಲ್ಲ ಹೊಡ್ಯಾಕ. ಅದು ಇಂಟರ್ ಕಾಮ್ದಾಗ ಮಜಾನ ಬೇರೆ. ನಾನು ಗದಗಿದಂತರು ಗೊತ್ತಾಗಿಲ್ಲ ಬಂದಿದ್ದೆ ಗದಗ. ಹೌದು, ಆಲ್ಮೋಸ್ಟ್ 32 ಕಿಲೋಮೀಟರ್ ಬಂದೇವಿ. ಇದು ನಮ್ದು ಟೋಲ್, ಬಟ್ ದಿಸ್ ಇಸ್ ನಾಟ್ ಆಕ್ಚುವಲ್ ಟೋಲ್. ಅಂದ್ರೆ ಇನ್ನು ವರ್ಕಿಂಗ್ ಇಲ್ಲ ಕಂಡೀಷನ್. ಥಂಡಿ ಅಂತರೂ ಐತಿ, ಹಂಗೆ ಫೀಲ್ ಆಗತೈತಿ. ನಂದು ಯಾಕೋ ವೆಂಟ್ಸ್ ಎಲ್ಲ ಓಪನ್ ಅದಾವ, ಅದಕ್ಕೆ ಥಂಡಿ ಫೀಲ್ ಆಗತೈತಿ. ಆಮೇಲೆ ಇವ್ರು ಹೈ ಹ್ಯೂಮಿಡ್ ಒಂದು ಬರತ್ತಾರ, ಅದಕ್ಕೆ ಒಂದು ತಲೆ ಹಾಪ್ ಆಗತೈತೆ ನಮಗೆ. ನೋಡಿಲ್ಲ 40-40 ಅದ 10 ಲೈಟ್ ಹಾಕಿ ಒಬ್ಬೊಬ್ರೆ ತಲೆನ ಹಾಪ್ ಮಾಡತ್ತಾರ. ಅಂದ್ರೆ ಹೊಂಟೇವಿ, ಸ್ಪೀಡ್ ಏನಿಲ್ಲ ಜಾಸ್ತಿ, 80-90s ಅದೇವಿ. ಭಾಳ ಏನು ಸ್ಪೀಡ್ ಹೊಂಟಿಲ್ಲ, ಸಿಂಗಲ್ ಏನು ಐತಲ್ಲ. ಸೊ ಈಗ ನಾವು ಬಾಗಲಕೋಟ್ ಬೈಪಾಸ್ ಮಾಡ್ಕೊಂಡು ಬಿಜಾಪುರಿಗೆ ಹೋಗೋದೈತಿ ಈಗ ಡೆಸ್ಟಿನೇಷನ್. ಅಲ್ಲಿ ನಾವು ಮೇಜರ್ ನಾಷ್ಟಾ ಬ್ರೇಕ್ ತೊಗೊಂತೇವಿ 220 ಕಿಲೋಮೀಟರ್. ನೀವು ಲೈಕ್ ಒತ್ತಿರಿ, ಹಂಗ ಲೈಕ್ ಕಮೆಂಟ್ ಮಾಡು. ಏ ಹಂಪ ಐತೆ, ಹಂಪ ಐತೆ, ಆರಾಮ ಆರಾಮ ಆರಾಮ. ಅದು ಎಂತ ಹಂಪ ಐತೆ, ರಿಫ್ಲೆಕ್ಟರ್ನು ಹಾಕಿಲ್ಲ, ವೈಟ್ ಪಟ್ಟಿ ಹಾಕ್ಯಾರ, ಅದು ಕಾಣೂರಿಲ್ಲ.
ಬಲಕ್ಕೆ ತೊಗೊಂಡಿದ್ರೆ ಬಾಗಲಕೋಟೆ ಹೋಗ್ತಿದ್ವಿ. ಈಗ ನಾವು ಹಂಗೆ ಸೀದಾ ಹೊಂಟೇವಿ ಬಿಜಾಪುರ ಕಡೆ. ಬಾಗಲಕೋಟೆ ಯಾರು ನೋಡತ್ತೀರಿ, ನಮಸ್ಕಾರ ಎಲ್ಲರಿಗೂ. ಬೆಳಗ ಮುಂಜಾನೆ ಎಷ್ಟು ಗಂಟೆ ಆಗೈತಿ ಈಗ? 6:30 ಆರು 6:23. ಮಸ್ತ್ ತಂಪೈತಿ. ಈಗ ಸ್ವಲ್ಪ ಬೆಚ್ಚಗೆ ಅನ್ಸಾತೈತಿ, ಹೊರಗೆಲ್ಲ ಭಾಳ ತಂಪಿತ್ತು. ಊರತ್ತಲ್ಲ ಸ್ವಲ್ಪ ಬೆಚ್ಚಗೈತಿ, ನಂಗಂತೂ ಹಸು ಆಗತೈತಿ. ಈಗೆಲ್ಲ ನಾಷ್ಟ ಇಷ್ಟ ಏನು ಸಿಗಂಗಿಲ್ಲ ಬಿಡು. ಇನ್ನು ಇನ್ನು ಈಗ ಬಿಜಾಪುರ ಹೋಗಿ ನಾಷ್ಟ ಮಾಡ್ಬಿಡು. ಇನ್ನು 100 ಕಿಲೋಮೀಟರ್ ಇರ್ಬೇಕಲ್ಲ ಬಿಜಾಪುರ. ಏಟಿ ಅಷ್ಟೇ ಇದೆ. ಘಟಪ್ರಭಾ ನದಿ ಇದೆ, ದಾಟಾತೇವಿ. ನೀರ ಇಲ್ಲ ಇಷ್ಟ, ನೀರಿಲ್ಲ. ಈಗ ಸೂರ್ಯೋದಯ ಆಗತೈತಿ, ಪಕ್ಷಿ ನೋಡಿಲ್ಲ ನಾನು. ಎಲ್ಲೂ ಒಂದ್ ಕಡೆ ಸ್ಟಾಪ್ಸ್ ಇಲ್ಲ, ಅಲ್ಲಿ ಗದಿಂಗೆರೆ ಕ್ರಾಸ್ ಒಳಗೆ ನಿಂದಿರ್ಬೇಕಂತಂದ್ವಿ, ಅದೇನು ನಿಂದ್ರಾಕ ಆಗ್ಲೇ ಇಲ್ಲ. ನೋಡಿದ್ವಿ ಈಗ ಎಲ್ರೆ ಒಂದ್ ಕಡೆ ಟಪ್ರಿ ಗಿಪ್ರಿ ಚಹಾ ಅಂಗಡಿ ಸಿಕ್ಕ್ರೆ ಮಸ್ತ್ ನಿಂದಿರ್ಬೇಕು. ಒಂದ್ ಸ್ಟಾಪ್, ಫಸ್ಟ್ ಸ್ಟಾಪ್. ಬೆಳಗ್ ಬಂದಿಂದ ಈಗ ಸ್ವಲ್ಪ ಇನ್ನೂ ರೋಡ್ ಕಾಣತ್ತೆ ಚೆನ್ನಂಗ. ಇವ್ರು ಇನ್ನೂ ಹೈ ಬಿ ಮಟ್ಕೊಂಡ ಬರತ್ತಾರಲ್ಲ ಮಾರೆ. ನೋಡಿ ಯಾಪ್ರಿ ಹೈ ಬಿ ಮಟ್ಕೊಂಡ್ ಬರತ್ತಾರ. ಈಗ ನಮ್ದು 1:34 ಕಿಲೋಮೀಟರ್ಸ್ ಆಗೈತಿ ಸಾಯಿ. ಒಂದು ಸ್ಮಾಲ್ ಬ್ರೇಕಿಗೆ ನಿಂತೇವೆ ಇಲ್ಲೇ, ಚಾಗಿ ತೊಗೊಂತೇವೆ ಅಂತ. ಏನು ಮಾಡತ್ತರು ಬೆಳಗ್ಗೆ ಬೆಳಗ್ಗೆ ಅಷ್ಟಾಗಿ ಇಷ್ಟ ಅಂತೂ ಮಾಡಬೇಕಂತೈತಿ. ಹಸು ಅಂತೂ ಆಗೈತಿ. 1:34 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡೆದೆ. ಮಿಡ್ಲ್ ಒಂದು ಸಣ್ಣ ಸುಸು ಬರಕ ತೊಗೊಂಡಿದ್ವಿ, ಮುಗಿದ ಅಷ್ಟೇ. ಹೆಂಗಿತ್ತು? ಮಾತಾಡ್ಕೊಂಬಂದಿದ್ವಿ, ಗೊತ್ತಾಗಿಲ್ಲ. ಇಂಟರ್ಕಾಮ್ನ ಮಾತಾಡಕ್ಕೆ ಹಾಂ, ಒಂದೂವರೆ ತಾಸು ಹಿಡ್ಕೋ. ಮಸ್ತ್ ಐತಿ. ಇನ್ನೂ ಆ್ಯಕ್ಚುಲಿ 100 ಟಚ್ ಆಗಿಲ್ಲ ನಾವು. 80-90 ಇಲ್ಲ, ಹಾಂ 70-80 ಅಂತ ಹೇಳ್ಕೋ ರೀ. ಈಗ ಸ್ವಲ್ಪ ಬೆಳಗ್ಗೆ ಬಂದೈತಿ. ಸೊ ಈಗ ಹಂಗೆ ಮಸ್ತ್ ಹೊಡ್ಕೊಂತ ಹೋಗ್ತೇವೆ ಅಂತ. ಚಾಗಿ ಕೊಡೋಣ ಅಂತ. ಏನು ಮಾಡತ್ತೀರ ಅಣ್ಣ? ಅದು ಅವಲಕ್ಕಿ ಬೆಳಗ್ಗೆ ಬೆಳಗ್ಗೆ ನೋಡ್ರಿಪ್ಪ. ಫೈನಲಿ ಈ ರೀತಿ ಹಿಂಗಿಟ್ಟುಕೊಂಡು ಪ್ಯಾನಿಯರ್ಸ್ ಮ್ಯಾಗ ಹಿಂಗಿಟ್ಟು ಚಾ ಕುಡಿಯೋದೆ. ನಾ ಯಾವಾಗ ಅನ್ಕೊಂಡಿದ್ದೆ ಇದನ್ನು, ಯಾರ್ದೋ ವಿಡಿಯೋದಾಗ ನೋಡಿದ್ದೇನೆ ಇದನ್ನು. ಫುಲ್ ಲಗೇಜ್ ಸೆಟಪ್ ಎಲ್ಲ ಹಾಕ್ಕೊಂಡು ಹಿಂಗೆ ಈ ರೀತಿ ಪ್ಯಾನಿಯರ್ಸ್ ಮ್ಯಾಗ ಹಿಂಗೆ ಚಾ ಇಟ್ಟುಕೊಂಡು ಕುಡಿಯೋದು. ಈಗ ಇಷ್ಟು ವರ್ಷ ಆಗಿಂದ 2024 ಕನ್ಮೇಟ್ ಆಗೋದು ಇದು. ಹಾಂ ಬಟ್ ಸಕ್ಕರೆ ಜಾಸ್ತಿ ಐತೆ ಸ್ವಲ್ಪ ಇಲ್ಲಿ ನಡೆದಿದೆ. ಇನ್ನೂ ಥಂಡೆ ಅನ್ಸಾತೈತೆ ನನಗೆ. ಟೆಂಪ್ರೇಚರ್ ಇರ್ಬೋದಪ್ಪ ಒಂದು 18 ಇರ್ಬೇಕು ಅನ್ಸಾತೈತೆ ನನಗಾರೆ. ಹೆಲ್ಮೆಟ್ ಅನ್ನೋದು ನಂದು ಫುಲ್ ತಂಪಾಗ್ಬಿಟ್ಟಿತ್ತು ಪಾಪ. ಫಸ್ಟ್ ಅಫಿಷಿಯಲ್ ಬ್ರೇಕ್ ತೊಗೊಂಡಿದ್ದು ಮುಗಿತೆ. 8 ತಾಸು ತೋರ್ಸಾತೈತೆ ಇನ್ನೂ ಟೈಮ್. ಇವಾಗ ನೆಕ್ಸ್ಟ್ ಬಿಜಾಪುರಕ್ಕನ ಸ್ಟಾಪ್ ತೊಗೋಣ ಅಂತ. ಲಾಸ್ಟ್ ಅನ್ನ ಸ್ಟಾಪ್ ಎಲ್ಲರ ಗೊತ್ತವನ ಸ್ಟಾಪ್ ಒಂದೇ ಸ್ಟಾಪ್ ಎಲ್ಲರ ಗೊತ್ತದವು ಒಂದೇ ಇಲ್ಲ ಸ್ಟಾಪ್ ಅಲ್ಲ ಇದು ನಾಷ್ಟ ಹೇಳತ್ತೆ. ನೋಡೋಣ ನೋಡೋಣ ಅಂತ ತಡಿಯಲ್ರಿ. 1:34 ಕಿಲೋಮೀಟರ್ಸ್ ಆಗೈತಿ. ಇನ್ನೂ ನಮ್ಮ ಕಡೆ 4:26 ಕಿಲೋಮೀಟರ್ಸ್ ಐತಿ. 2:40 ರೀಚ್ ಆಕ್ಕೇವ ಅಂತ ಮಧ್ಯಾಹ್ನ ಕೊಡಾದೈತಿ ಇಲ್ಲಿ. 2:40 ಅದ. ಈಗ ನಾವು ಸ್ವಲ್ಪ ಬೆಳಗ್ಗೆ ಇಳಕ್ ಬಂದಿದ್ದು ಇನ್ನೂ ಸ್ಪೀಡ್ ಹೈ ಸ್ಪೀಡ್ ಆಕೈತಲ್ಲ, ಸ್ಪೀಡ್ ಚಲೋ ಮೇಂಟೈನ್ ಮಾಡ್ತೇವೆ. ಹೈವೇ ಬಿಜಾಪುರ ಆಗಿಂದ 4 ಲೇನ್ ಐತೆ ಅಂತ. ನಂದು ಬರೀ ಈಗ ಎರಡು ಕಡ್ಡಿ ಡೌನ್ ಆಗೈತೆ ನೋಡಿ. ಈಗ ರೇಂಜ್ 340 ಓಕೆ ನೋಡೋಣಂತ. ನೆಕ್ಸ್ಟ್ ರಿಫ್ಯೂಲಿ ಗೊತ್ತಾಕೈತಿ ಯಾರ್ದು ಎಷ್ಟು ಮೈಲೇಜ್ ಕೊಡೋದು. ನಂದ ಆಬ್ವಿಯಸ್ಲಿ ಕಡಿಮೆ ಕೊಡ್ತೇವೆ ಅಂತ ನಂಗೆ ಗೊತ್ತೈತಿ. ಅಟ್ ಲೀಸ್ಟ್ ಒಂದು 29 ಕೊಡ್ಬೇಕಂತ ನಾ ಎಕ್ಸ್ಪೆಕ್ಟ್ ಮಾಡತ್ತೇನೆ. ಏ 35 ಇದು KTM ಗಾಡಿ ತೊಗೊಂಡೆ, ಅದು 400 cc. ಸರಿ ಸರಿ ಓಕೆ ಅಂತ. ನೀವು ವಿಡಿಯೋ ನೋಡಿದ್ರೆ ಲೈಕ್ ಕಮೆಂಟ್ ಗಿಮೆಂಟ್ ಮಾಡ್ಕೊತೀರಿ. ಹಂಗೆ ತಂಡಿ ಅಂತೂ ಐತಿ. ನೀವೇ ಹಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಮಾಡ್ರಿ. ನೋಡಿಲ್ಲ ಹೆಂಗೆ ಬರೋದು ನೋಡಿಲ್ಲ. ಏನಿದೆ ಡ್ಯಾಮೇಜ್ ಬ್ಯಾಕ್ ಆರ್ಡರ್ಸ್ ಏನಿದೆ ಈ ಪರೀತಿ ಅಪ್ಪ. ಓ ದೊಡ್ಡದೈತಿದೆ ನೋಡಲ್ಲ. ಸೂರ್ಯ ಸೆಕ್ಸಿ ಗಣ ಅದಿಲ್ಯಾಂಡ್ ಕಿದ್ಲ್ಯಾಂಡ್ ಅಕ್ಕ ವ್ಯೂ ನೋಡ್ರಲ್ಲಿ ಏನ್ ಸೆಕ್ಸಿ
ಫುಲ್ ನೀರ ನೀರ. ಪಂಬನ್ ಬ್ರಿಡ್ಜ್ ಹಿಂಗೈತ್ ನೋಡಪ್ಪ, ಪಂಬನ್ ಬ್ರಿಡ್ಜ್ ಅಲ್ಲ ಹಾ ಹಿಂಗೈತಿ, ಸಮುದ್ರ ಅಷ್ಟೇ ಅದು. ಡೇಂಜರ್ ಪ ಹಿಂಗಿದ್ರು ನಟ್ ನಡ ಬರುತ್ತೆ. ದೊಡ್ಡ ಬ್ರಿಡ್ಜ್ ಮಾಡಾರ ಮಾಡಾರ ಸ್ವಲ್ಪ ದೊಡ್ಡದು ಮಾಡಬಾರ್ದ ಅಂತ. ಯಾವ ಬ್ರಿಡ್ಜ್ ಯಾವ ಬ್ಯಾಕ್ ವಾಟರ್ಸ್ ಗೊತ್ತಾಗತ್ತಿಲ್ಲ, ಇದೆ ಮೇ ಬಿ ಆಲ್ಮಟ್ಟಿ ಇರ್ಬೋದು ಅಂತ ಅನಿಸ್ತೈತಿ. ಒಂದು ಎಷ್ಟು ಇರ್ಬೇಕು ಇದು, ಒಂದು ಮೂರು ಎರಡು ಕಿಲೋಮೀಟರ್ ಇರ್ಬೇಕು ನಾವು ಬ್ರಿಡ್ಜ್. ಅದಕ್ಕೆ ಸೂರ್ಯೋದಯ ಆಗೈತಿ, ಮಸ್ತ್ ಫ್ಯಾನ್ ಅದಾವ ಇಲ್ಲಿ, ದೊಡ್ಡ ದೊಡ್ಡ ಫ್ಯಾನ್ ವಿಂಡ್ ಮಿಲ್. ಇಲ್ಲಿ ನಮ್ದು ಫಸ್ಟ್ ಆಫೀಷಿಯಲ್ ಟೋಲ್ ಹುಬ್ಳಿ ಟು ಅಯೋಧ್ಯ ಹೋಗೋ ಮುಂದೆ ಇದು ಬಂದೈತಿ ಅಕ್ಕ, ಬುಲ್ವಾ ಟೋಲ್ ಅಂದ್ರೆ ಇದನ್ನು ತಿಳ್ಕೊಂಬಿಡ್ರಿ ಇದು ಅಲ್ಲ ಅಂತ. ಎರಡು ಟೋಲ್ ದಾಟಿದ್ವಿ ಬಟ್ ಎರಡು ಟೋಲ್ ವರ್ಕಿಂಗ್ ಇದ್ದಿದ್ದಿಲ್ಲ. ಆಹಾಹಾ ಈಗ ಬೆಚ್ಚಗೆ ಅನ್ಸಾದಪ್ಪ. ನಾವು ಈಗ ಬಿಜಾಪುರ ಕಡೆ, ಬಿಜಾಪುರ ಬಂದ ತಕ್ಷಣ ಜವಾರಿ ಹಾಡು ಕೇಳತ್ತವ. ಬಿಸಿಲು ಅಂತರೂ ಮ್ಯಾಗ ಬಂದಾನ ಸೂರ್ಯ, ಸ್ವಲ್ಪ ಈಗ ಬೆಚ್ಚಗೆ ಬೆಚ್ಚಗೆ ಅನ್ಸಾದೈತಿ. ಬಿಜಾಪುರಿಗೆ ಬಂದೇವಿ, ಇದು ನಾನು ಲೈಫ್ ಒಳಗೆ ಎರಡನೇ ಸಲ ಬರತ್ತೀನಿ ಬಿಜಾಪುರಿಗೆ. ಸಾಲ ಸಣ್ಣವರಿದ್ದಾಗ ಸಾಲಾಗೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಗೋಲ್ ಗುಂಬಸ್ಸಿಗೆ ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ, ಬಟ್ ಅವಾಗ ಭಾಳ ಕಡಿಮೆ ಹೋಗಿ ನಾನು, ನನ್ನ ನೆನಪು ಇಲ್ಲ ನನಗೆ. ನಾಷ್ಟಕ್ಕೆ ಬಂದೀವಿ ಬಿಜಾಪುರ ಒಳಗೆ ಎಂಟ್ರಿ ಒಳಗೆ. ಸೊ ಇಲ್ಲಿ ಪ್ರಸಾದ ಅಂತ ಹೇಳಿ ಮೆಸ್ ಇದೆ. ಸೊ ಇವರು ಪ್ರಸಾದ ಕರ್ಕೊಂಬಂದಾರ ನಮಗೆ ಇಡ್ಲಿ ಒಳಗೆ ತಗೊಂಡು ನಾಷ್ಟ ಮಾಡಿ ಸಿಗ್ತೀನಿ. ಹಸು ಬೆಳಗ್ಗೆ ಹಸುವಾಗೈತೆ, ಮೂರು ಗಂಟೆಗೆ ಎಚ್ಚರಾಗಿವೆ. ಇಡ್ಲಿ ಇಡ್ಲಿ ತಿನ್ನೋಣ ಅಂತ. ಜಯ ಶ್ರೀರಾಮ್. ನಾಷ್ಟ ಆತು, ನಾಷ್ಟ ಆಗಿಂದ ಇವಾಗ ನಾವು ಮತ್ತೆ ವಾಪಸ್ ಹೊಂಟ್ವಿ ಸೊಲ್ಲಾಪುರ. ಇಲ್ಲಿಂದ ಒಂದು ನೂರು ನೂರ ಇಪ್ಪತ್ತು ಇರ್ಬೇಕನ್ನ ಪ್ರಸಾದ್ ಅವರು ನಮಗೆ ನಾಷ್ಟ ಮಾಡಿಸಿದ್ರೆ. ಆ್ಯಕ್ಚುಲಿ ಪ್ರಸಾದ್ ಅವ್ರು ಪ್ರಸಾದ ಕೊಟ್ಟಂಗೆ ಆಗೈತೆ ಈಗ, ಬಳತನ ಇರೋಕ್ಕಾಗಿಲ್ಲ ಬಿಜಾಪುರದಾಗ. ಬಿಜಾಪುರ ಮಂದಿಗೆ ನಮಸ್ಕಾರ, ಎಲ್ಲರಿಗೂ ಆರಾಮದಿರಿ. ಬಿಸಿಲು ಜಾಸ್ತಿ ಆಗತೈತಿ, ಆಗಲಿ ಆರಾಮ್ಸೆ ತಂಪು ತಂಪದಾಗಿರ್ರಿ. ಈಗ ಎಲ್ಲರೂ ಆರಾಮದಿರಿ ಅಂತ ತಿಕೊಂತೇನಂತೆ. ನಮ್ದು ಪಯಣ ಅಯೋಧ್ಯೆ ಕಡೆಗೆ ಮುಂದೆ ಓಡಿಸೋಣ. ನೆಕ್ಸ್ಟ್ ವಾಪಸ್ ಬರೋ ಮುಂದೆ ಪ್ರಕಾಶ ಅಣ್ಣಗೂ ಭೇಟಿ ಆಗ್ಬೇಕು. ಪ್ರಕಾಶ ಅಣ್ಣ ಆರಾಮದಿರಲಿ, ನಿಮ್ದು ಗಾನಯೋಗಿ ಸಂಘ ನಮಸ್ಕಾರ. ಮಸ್ತ್ ಅಂದ್ರೆ ಮಸ್ತ್ ಕೆಲಸ ಮಾಡತ್ತೀರಿ ನೀವು, ಭಾಳ ಚಲೋ ಕೆಲಸ ಮಾಡತ್ತೀರಿ. ಹಿಂಗೆ ಮಾಡಿರಿ, ನಮ್ಮ ಸಪೋರ್ಟ್ ಇರ್ತೈತಿ, ನಿಮ್ಮ ಸಪೋರ್ಟ್ ನಮಗೆ ಇರಲಿ. ಇಂಥವ ಚಲೋ ಚಲೋ ಕೆಲಸ ಮಾಡ್ಕೊತಾನೆ ಹೋಗ್ರಿ. 64 ಅನ್ಸಾದೈತೆ ನನಗೆ ನ್ಯಾಷನಲ್ ಹೈವೆ. ಈಗ ನಮ್ದೇನು ಸಿಂಗಲ್ ಲೈನ್ ಇತ್ತಲ್ಲ, ಸಿಂಗಲ್ ಲೈನ್ ಬಿಟ್ಟು ಈಗ ನಾವು 4 ಲೈನಿಗೆ ಶಿಫ್ಟ್ ಆಗತ್ತೇವೆ. ಇದೇನಿದೆ ಟ್ರೈನ್ ಅನ್ನಿದ್ ಮ್ಯಾಗಿಂದ ಹಿಂಗೆ ಟ್ರೈನ್ ಐತಿ ಹಕ್ಕ ಸಕ್ಸಿ ಮಾಡ್ರಲ್ಲ ಮೆಟ್ರೋ ಮಾಡ್ದಂಗೆ. ವಾ, ಇಂಥ 6 ಲೇನ್ 4 ಲೇನ್ ಸಿಕ್ಕರೆ ಹಾಂ ಮತ್ತೇನು ಬೇಕು. ಏನು ರೋಡ್ ಐತಪ್ಪ, ಇದು ಡಾಂಬರ್ ರೋಡ್ ಸಿಕ್ಬಿಡುತ್ತೆ. ಆಮೇಲೆ ನಿಂಗೆ ಫುಲ್ ಎಲ್ಲ ಹೋಪ್ಫುಲ್ಲಿ ಹಿಂಗೆ ಸಿಗ್ತದಲ್ಲ ಈಗ. ಹಾಂ ಸಾಕಪ್ಪ, ಹಿಂಗೆ ಇದ್ರೆ ರಾಮ್ ಹೊಡಿತೆ ಸಾಕು. 4 ಲೇನ್ ಇರಲಿ, 6 ಲೇನ್ ಏನು ಬ್ಯಾಂಡ್ ನಮಗೆ. ನಮ್ದು ಎರಡನೇ ಪೆಟ್ರೋಲಿಂದ ಬ್ರೇಕ್ ಸೊ ಫಾರ್ 249.5 ಕಿಲೋಮೀಟರ್ಸ್ ಆಗೈತಿ. ಇನ್ನೂ 316 ಐತಿ, 250 ಕರಾವಲ್ ತೋರ್ಸೈತಿ. 220 ಮಟ ಹೋಗಿತ್ತೆ, ಮತ್ತು ಬಸ್ ನಿಂತು ಬ್ರಗ್ಗಿಗೆ ತೊಗೊಂಡು ಆರಾಮ್ ಬಂದ್ವಿ. ಆಹಾಹಾ ಎಂಥ ಸಾಂಗ್ ಹಚ್ಚಾರ ನೋಡು, ಮಸ್ತ್ ನೋಡೋದು. ಸುಟ್ಟೈತೇನ ಬ್ಯಾಗ? ಇಲ್ಲ ಇಲ್ಲ ಇಲ್ಲ, ಐತಿ ಕರೆಕ್ಟ್ ಐತಿ. ಲಾಕ್ ಮಾಡಕ್ ಹೋಗ್ಬೇಡ್ರಿ. ಎಂಟ್ನೂರ 31 8 ಲೀಟರ್ ಅಂದ್ರೆ ಎಷ್ಟು ಎಷ್ಟು ಪೇಮೆಂಟ್ ಮಾಡ್ಬೇಕು? 2 ಬಿಲ್ ಕೊಟ್ಬಿಡ. 8 ಲೀಟರ್ 8 ಲೀಟರ್ ಅಂದ್ರೆ 250 ರೂಪಾಯಿಗೆ 250 ಕಿಲೋಮೀಟರ್ 8 ಲೀಟರ್ ಪಟ ಖರ್ಚಾಗತ್ತೆ. ಗೈಸ್ ಒಂದು ಮಿರಾಕಲ್ ನೋಡ್ರಲ್ಲ, ಒಂದು ಮಿರಾಕಲ್ ಒಂದು ಇಲ್ಲೇ ಜಾದು ನೋಡ್ರಲ್ಲೇ. ನಮ್ದು ಫುಲ್ ಟ್ಯಾಂಕ್ ಮಾಡಿಸಿದ್ದಿಲ್ಲ ನೀನು ಮೊನ್ನೆ, ಅವಾಗ ನಿನ್ನೆ ಮಾಡಿದಾಗ ಜೀರೋ ಮಾಡಿದ್ವಲ್ಲ,
250 ಕಿಲೋಮೀಟರ್ಸ್ ಹೊಡೈತಿ. ಸೊ ಈಗ ನಾನು ರಿಫಿಲ್ ಮಾಡಿಸಿದೆ ಅಂದರೆ 8 ಲೀಟ್ರ್ ಬಂದೈತಿ ಪೆಟ್ರೋಲ್ ಇಲ್ಲ. ಸೊ 250 ಹಿಡ್ಕೋರಿ, ಇನ್ನು 249 ಬಂದೈತಿ ಇಲ್ಲಿ. 250 ಡಿವೈಡ್ ಬೈ 8 ಹೊಡೆದ್ರೆ 31 ಮೈಲೇಜ್. ನಿನ್ನ ಜಾಸ್ತಿ ಕೊಡತ್ತೆ ಅಲ್ಲ, ಸೀದಾ ಮಾಡಿ ಹಾಕ್ಸಿದೀನಿ ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಬಂದಿರ್ಬೇಕು. ಅಂದ್ರೆ ನಿಂದ 32 ಮ್ಯಾಗ ಬಂದೈತಿ. ಓಕೆ, ಈಗ ಅಂದ್ರೆ ಬಿಕಾಸ್ ನಾವು ಇಲ್ಲಿಂದ ಮತ್ತೆ ಮಹಾರಾಷ್ಟ್ರ ಡ್ರಗ್ತೇವೆ, ಮಹಾರಾಷ್ಟ್ರದ ತ್ರಾಸ ಐತಿ ಪೆಟ್ರೋಲ್ ಅಂತೇಳಿ. ಜೈ ಶ್ರೀರಾಮ್. ಈಗ ಇದೆ ನಮಗೆ ಆಲ್ಮೋಸ್ಟ್ ಲಾಸ್ಟ್ ಬಾರ್ಡರ್ದಾಗ ಅದೇ ನಾವು ಮತ್ತೆ ಮಹಾರಾಷ್ಟ್ರ ಎಂಟರ್ ಆಗ್ತೇವೆ. ಈಗ ಅದ್ರ ಸಂಬಂಧ ಪೆಟ್ರೋಲ್ ಈಗ ಹಾಕ್ಸ್ಕೊಂಬಿಟ್ವಿ. ಬಿಕಾಸ್ ನಮ್ಮ ಕರ್ನಾಟಕದ ಪೆಟ್ರೋಲಿಂದ ನಮಗೆ ಬೈಕಿಗೂ ಖುಷಿ ಸಿಗ್ತೈತಿ, ನಮಗೆ ಕಿಶಿಯಾಗೂ ಖುಷಿ ಸಿಗ್ತೈತಿ. ಯಾಕಂದ್ರೆ ಕಡಿಮೆ ಐತಿ ಇಲ್ಲಿ ಪೆಟ್ರೋಲ್ ಮಹಾರಾಷ್ಟ್ರ. ಮತ್ತು ಎಷ್ಟು ರೂಪಾಯಿ, ಒಂದು 5-6 ರೂಪಾಯಿ ಜಾಸ್ತಿ ಇರ್ಬೇಕಣ್ಣ. ಗಾಳಿನೂ ಜಾಸ್ತಿ ಇತ್ತು, ವಿಂಡ್ ಬ್ಲಾಸ್ಟ್ ಭಾಳ ಹೊಡಾತೈತಿ ನಮಗೆ. ಭಾಳ ಫ್ಲಾಟ್ ಲ್ಯಾಂಡ್ ಆಗದವಿ. ನಾವು ಈಗ ಫೈನಲಿ ಅಫಿಷಿಯಲಿ ಲೀಗಲಿ ಎಂಟರ್ ಆಗದೇ ಮಹಾರಾಷ್ಟ್ರ. ಮಹಾರಾಷ್ಟ್ರಕ್ಕಂತೂ ಭಾಳ ಸಲ ಅಡ್ಡಾಡ ಏನಾನ ಅಂದ್ರೆ ಅದು ಮುಂಬಲಿ ಹೋಗೋದು ಮೇಜರ್ಲಿ ಅಂದ್ರೆ ಈ ಭಾಗ ಆ್ಯಂಡ್ ಲಡಾಖ್ ಒಳಗೆ ಮಹಾರಾಷ್ಟ್ರನ ಕ್ರಾಸ್ ಮಾಡ್ತೇವೆ. ಈ ಇದ್ರಾಗೂ ಮಹಾರಾಷ್ಟ್ರನ ಕ್ರಾಸ್ ಮಾಡಿಕೊಂಡು ಬೇರೆ ಸಿಟಿ ಹೋಗ್ತೀವಿ. ನೆಕ್ಸ್ಟ್ ಸ್ಟೇಟ್ ಯಾವುದಂತೇಳಿ ಗೆಸ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಿಸಿಲು ಏರಾತೈತಿ ಹಂಗೆ ಬರೋಬ್ಬರ. ಆಮೇಲೆ ವಿಂಡ್ ಬ್ಲಾಸ್ಟು ಭಾಳ ಐತಿ, ಎದಕ್ಕೆ ಐತಿ ಗೊತ್ತಿಲ್ಲ. ಭಾಳ ಗಾಳಿ ಹೊಡ್ಯಾತೈತಿ. ನಮ್ಮ ವಾಯ್ಸ್ ಇಂಟರ್ ಬಂದಾಗ ನಮಗೆ ಸ್ವಲ್ಪ ಕೇಳಾತಿಲ್ಲ. ಹಾಂ, ಗಾಳಿ ಭಾಳ ಐತಿ. ನಂದು ಎರಡೂ ಮಿರರು ಲೂಸ್ ಆಗ್ಯಾವ ಅನ್ಸಾದೈತೆ ನನಗೆ. ವಿಜಯಪುರ ಟೋಲ್ವೆ ಏನಿದೆ ಮತ್ತೆ ಮಹಾರಾಷ್ಟ್ರದಾಗ ವಿಜಯಪುರ ಟೋಲ್ವೆ. ಹುಡುಗರ ಸ್ವಲ್ಪ ಒಂದು ಪ್ಲಾನ್ ಒಳಗೆ ಚೇಂಜ್ ಆಗೈತಿ, ಅದನ್ನ ಹೇಳ್ತಾನಂತ ನಿಂತಾಗ. ಬಟ್ ಈಗ ನಾವು ಸೊಲ್ಲಾಪುರ ಬೈಪಾಸ್ ಮಾಡತ್ತೇವಿ. ಬಿಸಿಲು ಹಂಗೆ ನೆತ್ತಿ ಮ್ಯಾಗ ಬಂದಾನ ಸೂರ್ಯ, ಬಿಸಿ ಗಾಳಿ ಬರತೈತಿ. ಗಾಳಿ ಅಂತ ಐತಿ, ರನ್ನಿಂಗ್ ಒಳಗೆ ಇದ್ದಾಗ ಅಷ್ಟು ಫೀಲ್ ಆಗತ್ತಿಲ್ಲ ಬಿಸಿಲು. ಬಟ್ ಐತೆ ವೈಸರ್ ಒಳಗೆ ಬಿಸಿಲು, ಹೆಲ್ಮೆಟ್ ಒಳಗೆ ಬಿಸಿಲು, ಬಿಸಿ ಬಿಸಿ ಹಾವ್ ಐತಿ. ನಾನು ಹಂಗೆ ನೋಡ್ಬೋದಿಲ್ಲ, ವಿಂಡ್ ಬ್ಲಾಸ್ ಎಷ್ಟು ಐತಿ. ನನ್ನ ವಾಯ್ಸ್ ಕೇಳಾದೈತಿಲ್ಲ, ಬರೀ ಏನು 100 ಅದೀನಿ. ನನ್ನ ವಾಯ್ಸ್ ಭಯಂಕರ ವಿಂಡ್ ಬ್ಲಾಸ್ ಐತಿ. ಹಾಂ, ಕೆಳಗೆ ಹೋಗಿ ಅಲ್ಲಿ ಮುಂದೆ ಲೆಫ್ಟ್ ತೊಗೋಬೇಕು. ಅದು ಚಲೋ ಐತಿಲ್ಲ ಹೇವೆ. ಏನ್ ಮಾಡತ್ತಿವ್ ಅದು ಹೈವೇ ಮ್ಯಾಗು ಸೊಲ್ಲಾಪುರ ಎದೇಶಿ ಟೋಲ್ವೇ. ವೆಲ್ಕಮ್ ಟು ತಮಲ್ವಾಡಿ ಟೋಲ್ ಪ್ಲಾಜಾ. ಇವತ್ತಿನ ನಾಲ್ಕನೇ ಟೋಲ್, ನಾಲ್ಕನೇದು ಮೂರನೇದು ಟೋಲ್. ಆಹಾ, ಏನ್ ಹೇಳೈತು ಮಾರ ಇಲ್ಲ. 350 ಕಿಲೋಮೀಟರ್ಸ್ ಆಗೈತಿ. ತುಳ್ಜಾಪುರಿಗೆ ನಾವು ರೈಟ್ ತೊಗೊಳತ್ತೇವೆ. ಇದು ಬೈಪಾಸ್. ಈಗ ಟೈಮ್ ಎಷ್ಟಾಗೈತಿ ಅಂತಂದ್ರೆ ಒಂದು 11:27. ಇಲ್ಲೊಂದು ಸ್ಟಾಪಿಗೆ ನಿಂತೇವೆ ಪೆಟ್ರೋಲ್ ಬಂಕ್. ಏನು ಫ್ಯೂಲ್ ಅಪ್ ಗೀಲಪ್ ಏನಿಲ್ಲ. ಸೊ ಹಂಗೆ ಸ್ಟಾಪಿಗೆ ನಿಂತೀವಿ. ವಾಶ್ರೂಮ್ ಹೋಗ್ಬೇಕಂತಿತ್ತು, ಬಟ್ ಅಲ್ಲೇನೋ ನೀರೇ ಇಲ್ಲ ಅಂತ ಹಂಗೆ ವಾಶ್ರೂಮ್ ಹೋಗಿ ಬಂದು ಸ್ವಲ್ಪ ಆಗಿ ಈಗ ನಿಂತೆ. 10 ನಿಮಿಷ ಕುಂತು ಸ್ವಲ್ಪ ತಂಪು ಗಾಳಿ, ಈಗ ಇಲ್ಲಿ ನೆರಳು ಐತಲ್ಲ ಸ್ವಲ್ಪ ತಂಪು ಗಾಳಿ ಐತಿ. ಮತ್ತು ಬಿಸಿಲಾಗೋದ್ರೆ ಮತ್ತೆ ಅದೇ. ಸೋ ಫಾರ್ ನಾವು ಎಷ್ಟು ಹೊಡೆದೇವೆ ಕಿಲೋಮೀಟ್ರೆ? 380 ಹೊಡೆದೇವೆ. ಹಾಂ, 392 ಹೊಡೆದೇವೆ ನಾವು. ಅಂದ್ರೆ ಆಲ್ಮೋಸ್ಟ್ 400 ಕಿಲೋಮೀಟರ್ ಹೊಡೆದೇವೆ ಇವತ್ತು ಬೆಳಗ್ಗೆಯಿಂದ. ಚಲೋ, ಗುಡ್ ಸ್ಪೀಡ್ ಮೇಂಟೈನ್ ಮಾಡಿದ್ವಿ, ಗುಡ್ ಪೇಸ್ ಐತಿ, ಎಫಿಷಿಯನ್ಸಿನೂ ಚಲೋ ಐತಿ. ಫುಲ್ ಇನ್ನೂ ಹಾಫ್ ಅ ಟ್ಯಾಂಕ್ ಐತಿ. ಸೊ ಏನು ತಲೆ ಕಟ್ಸ್ಕೊಳ್ಳೋ. ಇನ್ನು ನಂದೇಡ್ಗೆ 189 ಕಿಲೋಮೀಟರ್ಸ್ ಐತಿ, 3 ರವೆಲ್ ತೋರಿಸ್ತೈತಿ. ಆಬ್ವಿಯಸ್ಲಿ ಸ್ವಲ್ಪ ಏನಂತಾರೆ ಸ್ವಲ್ಪ ಸ್ಟೇ ಮಾಡಿ ಅಂದರೆ ನಿಂತು ನಿಂತು ಆರಾಮ್ ಹೊಂಟೇವಿ, ಏನು ತ್ರಾಸಿಲ್ಲ. ಇಲ್ಲೇನು ತುಳ್ಜಾಪುರ ಆಗಿಂದ ಏನೂ ಇಲ್ಲೇ ಇಲ್ಲ. ಅಂದ್ರೆ ಹಿಂಗೆ ತಿನ್ನಾಕತ್ತೆ ಕುಡಿಯಾಕತ್ತೆ ಏನೂ ಇಲ್ಲೇ ಇಲ್ಲ. ಇದೊಂದು ಪೆಟ್ರೋಲ್ ಬಂಕ್ ಇತ್ತು, ಸ್ವಲ್ಪ ನೆರಳು ಸಿಕ್ತಪ್ಪ ಅಂತೇಳಿ ಮಾಡತ್ತೇವೆ. ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡತ್ತಪ್ಪ? ಗಾಡಿ ಮಾತ್ರ ಸೊಕ್ಕ ಐತಲ್ಲ. ಹೋಗ್ಲಿ ಹೋಗ್ಲಿ ಅಂತ ನೆನ್ಸು.
ಅದಂತೇನಿಲ್ಲ. ಈ ಗಾಡಿ ತೊಗೊಂಡು ನಾವು 100 ಒಳಗೆ ಸ್ಪೀಡ್ ಮೇಂಟೈನ್ ಮಾಡೋದು ತ್ರಾಸ ಐತಿ, ಅದು 120-130 ಹೋಗೇ ಬಿಡ್ತೈತೆ ಅದು. ಹಂಗೆ ಹಂಗೆ ನೋಡಲ್ಲ ಹೆಂಗೆ ಕಾಣತೈತಿ, ಸೆಕ್ಸಿ 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 ಕಾಣತೈತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು. ಇದೇನು ಹೈವೇ ಅಂತೇನು ಚಲೋ ಐತಿ, ರೋಡ್ ಗಿಡೆಲ್ಲ ಸಿಮೆಂಟ್ ರೋಡ್ ಫುಲ್ ಚೊಕ್ಕ ಅದ, ಬಟ್ ಮೇನ್ ಬ್ಯಾಸರ ಐತಿ ಹೌದಲ್ಲ. ತಿನ್ನಾಕ ಕುಡ್ಯಾಕ ಎಲ್ಲೋ ಇದ್ರು ನೆರಳೆ ಇರಂಗಿಲ್ಲ, ಫುಲ್ ಒಣ 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 ಇರೇ ಇದೆ. ಇದನ್ನ ಎಷ್ಟು ಹೋಗಲಿ ಇವತ್ತು, ಯಾವ್ದಪ್ಪ ಇದು ಲೆಫ್ಟ್ ನಂದೇಡ್ ಲೆಫ್ಟ್ ನಾಗ್ಪುರ್ ಲೆಫ್ಟ್ ಹೈದರಾಬಾದ್ ರೈಟ್ ಏನು ಡಾಬಾ ಅದಾವೆ ನಮಗೂ ಹಸು ಆಗೈತಿ, ಬಟ್ ಈಗ ಬೇಡ ನಂದೇಡಿಗೆ ಹೋಗೇ ಊಟ ಮಾಡ್ಬಿಟ್ರತಂತ ಐತಿ. ಔಸ ಔಸಾದಾಗದೇನೋ ಈಗ, ಈಗ ಸ್ವಲ್ಪ ಟ್ರಾಫಿಕ್ ಐತೋ ಅದಕ್ಕೆ ಮೇ ಬಿ ಅದು ಗೂಗಲ್ ಹಂಗೆ ತೋರಿಸಾದೈತೆ ನಮಗೆ. 150 ಕಿಲೋಮೀಟ್ರಿಗೆ 3 ತಾಸು ತೋರಿಸೈತೆ ಅಂದರೆ 3 ಗಂಟೆಗೆ ಅರಾವೆಲ್ ಅಂತ, ಈಗ 12 ಗಂಟೆಗೆ ಟೈಮ್. ಬಾಜು ಬೋಲ ಐತಿ ಬೇಡ ಅದೆಲ್ಲ. ಯಾವಾಗಾರ ತಿಂಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪಾವ 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 ಅಯ್ಯೋ ಬೆಳಿಗ್ಗೆ 6 ಗಂಟೆಗೆ ಅದು ನಾ ಅವಲಕ್ಕಿ ಮಾಡ್ರಿ ನೀನು ಹಿಂದೆ ಅಲ್ರಿ ಅಗ್ರೆಸ್. ಒಂದು ಕಡೆ ಒಂದು ಸ್ಟಾಪ್ ತೊಗೊಂಡೇವಿ, ಇನ್ನೊಂದು 110 or 100 around ಕಿಲೋಮೀಟರ್ಸ್ ಐತಿ. ಏನಾರ ತಿನ್ನಾಕ ಗಿನ್ನಾಕ ತೊಗೊಂಡ್ವಿ ಬಟ್ ಏನೂ ಸಿಗಲಿಲ್ಲ. ಚಕ್ಲಿ ಸಿಕ್ಕೈತಿ ಆ್ಯಂಡ್ ಒಂದು ಬಡಂಗ್ ತೊಗೊಂಡೇನೆ ನಾನು. ಸಾಕಾಗೈತಿ, ಬಿಸಿಲು ಭಾಳ ಅಂದ್ರೆ ಭಾಳ ಅತಿ ಪರಿ ಬಿಸಿಲೈತಿ ನೋಡಲ್ಲ, ಭಾಳ ಅತಿ ಪರಿ ಅಂದ್ರೆ ಅತಿ ಪರಿ ಬಿಸಿಲೈತಿ ಇರಲಿ. ಬಟ್ ನಮ್ಮ ಗಾಡಿನೂ ಸ್ವಲ್ಪ ಸ್ವಲ್ಪ ನೆರಳಾಗಿರ್ತೀನಿ, ಯಾಕಂದ್ರೆ ಮತ್ತೆ ಗ್ಯಾಜೆಟ್ಸ್ ಗೇಟ್ಸ್ ಎಲ್ಲ ಅನ್ನೋದವ. ಎರಡ ತಿನ್ನತ್ತೀವಿ, ತಿಂದು ಸ್ವಲ್ಪ ನೀರು ಗೀರ್ ತೊಗೊಂತ ನೀರು ಹಡಿಸಿನ ಬಾಯಿಗೆ ಖಾಲಿ ಆಗೈತಿ, 2 ಲೀಟರ್ ಖಾಲಿ ಆಗೈತೆ ಬೆಳಗ್ಗೆಯಿಂದ. ಆಪ್ಕೋ ಫೋಟೋ ಚಾಹಿ ಆಜಾವ ನಾ ಆಜಾವ ಜಲ್ದಿ ಆಜಾವ ರುಕು ರುಕು ರುಕು. ಸೆಲೆಬ್ರಿಟೀಸ್ ಗೈಸ್ ನಾವು ಎಲ್ಲ ಚಲೋ ಸರ್ ಧನ್ಯವಾದ. ಅಯ್ಯಯ್ಯೋ ಎಲ್ಲಿ ಕುಂದಿರ್ಸ್ಕೊಂಡ ನೋಡಲ್ಲಮ್ಮ ಯಪ್ಪ ತುದಿ ಕುಂತಳಕ್ಕಿ ಇನ್ನೇನು ಹಂಗ ಸೆರೆದ್ರೆ ಕೆಳಗ ಬಿಡೋದು ಡೈರೆಕ್ಟ್ ನೋಡ್ರು ಇಲ್ಲಿ ನೋಡ್ರು ಇಲ್ಲಿ. ಹಾ ಏನು ಇದೆ ವಾಟ್ ಇದೆ ಹೆಂಗ್ ಕುಂತ್ಕೊಂಡ್ರ ನೋಡಲ್ಲ ಅವ್ರು 3 ಜನ ಡ್ಯೂಕ್ದಾಗ ಯಪ್ಪ ಕಿಲೋಮೀಟರ್ ಆಗೈತಿ. ಇಲ್ಲಿ ಮಹಾರಾಷ್ಟ್ರ ಆಗಿದ್ದೆವಲ್ಲ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂತೇವಿ, ಖಾಲಿ ಆಗೈತೆ ಫುಲ್. ರೇಂಜ್ ಇನ್ನೂ 110 ತೋರಿಸಿ ಆ್ಯಂಡ್ ಆಲ್ರೆಡಿ ಬ್ಲಿಂಕ್ ಆಗತ್ತೈತಿ ಲೋ ಫ್ಯೂಲ್ ಅಂತೇಳಿ. ಅವ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತಿಲ್ಲ. ಅಪ್ಪ ಟೈಮ್ ಈಸ್ 1:30, ಒಂದು ಊರೇ ಆಗೈತಿ, ಇನ್ನೂ 70 ಕಿಲೋಮೀಟರ್ಸ್ ಐತಿ. 108 rupees ಇತ್ತು, 108 rupees ಐತಿ. ಹಾಂ ಬಸ್ಲೋ ಹೋತೋಗ 10 liters ಬಂತು, 10.10 liters 1090 520 - 250 270/10 27 ಕೊಟ್ಟೈತೆ ನನಗೆ ಮೈಲೇಜ್ ಬೇರೆ. ಸಿಮೆಂಟ್ ರೋಡಿಗೆ ಡಂಬ್ ರೋಡಿಗೆ ಎಷ್ಟು ಡಿಫ್ರೆನ್ಸ್ ಐತಿ. ಸೆಕೆಂಡ್ ಫ್ಯೂಲ್ 10 liters ಬಂದೈತಿ ಫಾರ್ 270 kilometers. ಬಟ್ ಇದಿಷ್ಟು ಹೋಯ್ತಲ್ಲ ಏನು 270 kilometers, ಇದು ಮೆಜಾರಿಟಿ ಎಲ್ಲ ಹೊಡೆದಿದ್ದು ಅಂದ್ರೆ 99% ಹೊಡೆದಿದ್ದು ಡಾಂಬರ್ ರೋಡ್ ಸಾರಿ ಕಾಂಕ್ರೀಟ್ ರೋಡ್ ಮ್ಯಾಗ.
ಹಂಬ ರೋಡ್ ಮ್ಯಾಗ ಏನು ಗಾಡಿ ಹೊಡಿಯೋದೇನು ಮಜಾ ಆಯ್ತಲ್ಲ, ಅದ ಎಲ್ಲೂ ಸಿಗಂಗಿಲ್ಲ. ಹಿಂಗೆ ಇದು ಬಿಡ್ಬೇಕಪ್ಪ ಅವನು ಇಡೀ ಫುಲ್ ಡಾಂಬರ್ ರೋಡ್. ಏನು ಮಸ್ತ್ ಐತಿ ಗಾಡಿ ವೈಬ್ರೇಷನ್ಸ್ ಆಗಂಗೇ ಇಲ್ಲ. ಪಾ ದೇವ್ರಿ ಕಡೆ ಹೊಡ್ಕೊಳಂತಡಿ. ಇಲ್ಲೊಂದು 2 ಕಿಲೋಮೀಟ್ರ್ ಉಳ್ದೈತಿ, ಇದಕ್ಕೆ ಇಷ್ಟೀಪರಿ ಟ್ರಾಫಿಕ್ ಆಗೈತಿ. ಹಿಂದಿ ಬೋಲೋ, ಹಿಂದಿ ಹಿಂದಿ ಬೋಲೋ. ಅಂದರ್ ತುಂಬ ಗುದ್ಗೇನಾರ ಒಂದ್ ಸೈಡ್ ತೋಗಾಡೆ ರುಕ್ತ ಬಿರಿಸ್ತು ಜನಕ್ಕೆ ಗಮನ. ಸ್ವಾಮಿ ಕ್ಯಾ ಕರೆ ಏನಂದ ನನಗೂ ತಿಳಿಲಿಲ್ಲ, ನಾನು ಹೇಳಿದೆ ಅವನಿಗೂ ತಿಳಿಲಿಲ್ಲ. ಫೋಟೋ ಕೊಡ, ಫೋಟೋ ಕೊಡ್ಬೇಕಂತ ನಿಮಗೆ ಫೋಟೋ ಕೊಡಕ್ ಇಂಥ ಟ್ರಾಫಿಕ್ ದಾಗ ಮೊದ್ಲ ಬಂದ ನೋಡಿಲ್ಲ ಚಿಂಪಾಂಜಿ ಬಂದ ನೋಡಿಲ್ಲ ಹೆಂಗ್ ಬರ್ತಾನ ನೋಡಿ ನೋಡಿಲ್ಲ ಸೀದ ಹಟ್ರಿ ಎಲ್ಲಾರ್ಗು ಹಟ್ರ ನಾವು ಹೋಗ್ಬೇಕಂತ ಹೇಳಿ ಗಾಡಿ ಪಾಪ ಝೊಮ್ಯಾಟೋದು ಇಲ್ಲೋ ಝೊಮ್ಯಾಟೋದು ಇಲ್ಲೋ ಅಲ್ಲಿ ಗಾಡಿನೂ ಐತ ಒಂದು ಗಾಡಿ ಬ್ಯಾಗ್ ಪಾಪ ಹೆಲ್ಪ್ ಮಾಡತ್ತಾನಲ್ಲಿ ಹೋಯ್ತು. ನಾವು ಅಯೋಧ್ಯಾಗೆ ಹೊಂಟೆವು, ಲದಾಖಿಗೆ ಹೊಂಟೆವು, ತಿಳಿಯವಲ್ದಲ್ಲ ನನಗರ ಪಾಪ ಎರಡು ಟ್ರಕ್ ಎರಡು ಪಾಪ ಉಂಟಾವಲ್ಲ ಮಂಡಿ ರೋಡ್ದಾಗ. ನಾವಿಲ್ಲಿ ಸ್ಕ್ಯಾಮ್ ಮಾಡಿ ಬಂದ್ಬಿಟ್ಟಿವಿ ಇಲ್ಲ ಕಡೆ ಒಳಗೆ ನಡ್ಬೇಕು ರೋಡ್ ನಡ್ಬಾರ್ದು ಲೈಟಿಂಗ್ ಕಂಬ ಹಾಕ್ಯಾರಲ್ಲ ನೋಡಿದೆ ಇಷ್ಟು ಮಾಡ್ಯಾರ. ಇನ್ನೂ ಇಟ್ಟು ಕನೆಕ್ಟ್ ಮಾಡಿಬಿಟ್ಟಿದ್ರೆ ಮೂದಕ್ಕಿತ್ತಿಲ್ಲ. ಯಾಕಡೆ ಆ ಕಡೆಯಿಂದ ಹೋಗೋದು, ಯಾ ಕಡೆಯಿಂದ ಹೋಗೋದು. ಈಗ ನಾವು ನಾಂದೇಡ್ ರೀಚ್ ಆದ್ವಿ, ಸ್ವಲ್ಪ ಪ್ಲಾನ್ ಒಳಗೆ ಟ್ವಿಸ್ಟ್ ಐತಿ. ಈಗ ಟೈಮ್ ಎಷ್ಟಾಗೈತಿ, 3 ಗಂಟೆ ಸುಮಾರು ಆಗೈತೆ, ಇದನ್ನು ನಿಮ್ಗೆ ಕಾಣ್ತೈತಿಲ್ಲ ಅಂತೇಳಿ. ಸೊ ಈಗ ನಾವು ಎಲ್ಲದೇವ ಅಂತಂದ್ರೆ ಒಂದು ನಾಂದೇಡ್ ನಾಂದೇಡ್ ಔಟ್ಸ್ಕರ್ಟ್ಸ್ ಒಳಗೆ ಅದೇವಿ. ಒಂದು ರೆಸ್ಟೋರೆಂಟ್ ಸಿಕ್ಕಿದೆ ಡಾವಾ ಟೈಪ್ ಬಂದು ಎಲ್ಲ ಜಾಕೆಟ್ ಗಿಕೆಟ್ ಪ್ಯಾಂಟ್ ಏನು ಶೂಸ್ ಗೀಸ್ ಎಲ್ಲ ಒಗದೆ ಇಲ್ಲಿ ಇಟ್ಟೇನಿ. ಇಟ್ಟು ಮೊಹಗ ತೊಕೊಂಡು ಫ್ರೆಶ್ ಅಪ್ ಆಗಿ ಒಂದು ನೀರಿನ ಬಾಟ್ಲಿ 2 ನೀರಿನ ಬಾಟ್ಲಿ ಹೇಳಿ ಒಂದು ಮಸಾಲ ಕಿಚಿಯ ಅಂತ ಅಂದ್ರೆ ಮಸಾಲ ಪಾಡ ಹೇಳೇನಿ. ಈಗ ಸಾಯಿನೂ ಇಲ್ಲಿ ಬಂದಾನೆ ಮಕಾಯಕ ತೊಕೊಂಡೆ. ಹೆಂಗಿತ್ತಪ್ಪ ಬಿಸಿಲೆ? ಬಿಸಿಲು ಭಾಳ, ಬಿಸಿಲು ಬಿಸಿಲಕ್ಕಿಂತ ಇಲ್ಲಿ ಗಾಡಿ ಹೊಡಿಯೋರು ಭಾಳ ಕಷ್ಟ. ಹಾಂ ಅದೇ ನೋಡೋಣ ಅಂತ ಏನು ಹೇಳ್ತೀವಿ ಏನಿಲ್ಲ, ಬಿಕಾಸ್ ಭಾಳ ಹಸುವಾಗೈತೆ ನಂಗಂತೂ ಹೇಳ್ಬೇಕಂದ್ರೆ ಫ್ರಾಂಕ್ಲಿ. ಪ್ಲೀಸ್ ಸೌಂಡ್ ಬೇರೆ ಮಾಡಿರಿ, ಅಲ್ಲಿ ಹೊರಗೆ ಭಾಳ ನೋಣ ಕಾಣತ್ತಿದ್ವಿ. ಸೊ ಇಲ್ಲಿ ಕೂಲರ್ ಬಾಜುಕನ ಕುಂತೀವಿ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಮಸಾಲ ಕಿಚೆ ಅಂತ ಏನೇನೋ ಹಾಕಿ ಕೊಟ್ರ, ಚೀಸ್ ಗೀಸ್ ವಾಟರ್ ಏನೇನೋ ಹಾಕಿ ತಿಂತೇವಂತ. ಭಾಳ ಅಂದ್ರೆ ಭಾಳ ಹಸುವಾಗೈತಿ. ಸಾಯಿ ಕಾಲ್ದಾಗ ಅದಾನ, ಸಾಯಿ ಮುಗಿಸ್ಕೊಂಡಿಂದ ತಿಂತೇವಂತ. ಭಾಳ ಅಂದ್ರೆ ಅತಿ ಪರಿ ಹಸುವಾಗಿದೆ. ಓಕೆ, ಇಲ್ಲಿ ತಲೆ ಹೇಳಿದ್ವಿ ನಾವು ಜಾಮೂನ್ ಐತಿ, ದಾಲ್ ಐತಿ, ಇದೇನೋ ಐತಿಪ್ಪ, ಇದು ಏನಿದೆ ಅಲ್ಲೋ, ಇದು ಇದು ಸೋಯಾ ಪನ್ನೀರ್ ಏನೋ ಐತಿ, ಅದು ಪನ್ನೀರ್ ಮಟರ್ ಏನೋ ಐತಿ, ಮಜ್ಜಿಗೆ ಐತಿ, ಪುಲ್ಕಾದ ಅನ್ಲಿಮಿಟೆಡ್ ಪಾಪಡಿಗೆ ಪಡ ಅಲ್ಲ ಅನ್ಬಿಡತ್ತೆ. ಓಕೆ ತಿಂತೇವಂತೆ. ಇಷ್ಟು ಭಾಳ ಅಂದ್ರೆ ಭಾಳ ಹಸುವಾಗೈತೆ, ಈಗ ಭಾಳ ಟೈಮ್ ಇಲ್ಲ ನಮ್ಮ ಕಡೆ ಬ್ಲಾಗಿಂಗ್ ಮಾಡೋಕ್ಕೆ. ಈಗ ಯಾಕಂದ್ರೆ ಇಲ್ಲಿಂದ ಪ್ಲ್ಯಾನ್ ಏನಂತ ಹೇಳಿದಲ್ಲ, ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಊಟ ಆತ ಬಟ್ ಅದೇನು ಥಾಲಿ ನಂಗೇನು ವರ್ತ್ ಅನ್ನಿಸ್ಲಿಲ್ಲ. ಬಟ್ ಬೇರೆವೆಲ್ಲ ಚಲೋ ಇತ್ತು, ರೈಸ್ ನೋ ಚಪಾತಿ ಪಲ್ಯ ಆದ್ರೆ ಮಟ್ರ್ ಪನ್ನೀರ್ ಒಂದೇ ಚಲೋ ಇತ್ತು. ಸಪ್ರೇಟ್ ಹೇಳಿದ್ರೆ ಇನ್ನೂ ಸಸ್ತಾ ಬೆಳ್ತಿತ್ತು ನಮಗೆ ಅನಿಸ್ತು. ಇರಲಿ, 230 ರುಪೀಸ್ ಪರ್ ಥಾಲಿ ಇತ್ತು. ಸ್ವೀಟ್ಸ್ ಗುಲಾಬ್ ಜಾಮೂನ್ ಎಲ್ಲ ಚಲೋ ಇತ್ತು, ಎಲ್ಲ ಚಲೋ ಇತ್ತು. ಮಜ್ಜಿಗೆನು ಕೊಟ್ಟಿದ್ರೆ, ಮಜ್ಜಿಗೆನು ಕೊಡಿದ್ವಿ, ನಿದ್ದೆ ಬರುವ ಕಾಣತೈತಿ. ಟೈಮ್ 4:00 ಆಗೈತಿ, ಈಗ 10 ಗಂಟೆ ಅರೈವಲ್ ತೋರ್ತಾ ಇದೆ. ಈಗ 10 ಗಂಟೆಗೆ ಮುಡ್ತೇವಂತ ಅಂದ್ರೆ ಕಂಟಿನ್ಯೂಸ್ ನಾವು 6 ತಾಸು
ರೈಡ್ ಮಾಡ್ಬೇಕು ಈಗ 335 kilometers ಟು ನಾಗ್ಪುರ್. ಸೊ ನಾಂದೇಡಿಗೆ ಸ್ಟಾಪ್ ಇತ್ತು ನಮ್ದು ಇವತ್ತು, ಬಟ್ ನಾಂದೇಡಿಗೆ ನಾವು ಭಾಳ ಜಲ್ದಿನ ರೀಚ್ ಆದ್ವಿ, ಲೈಕ್ ಆ್ಯಸ್ ಕಂಪೇರ್ ಟು ಪ್ಲ್ಯಾನ್. ಜಲ್ದಿನ ಈಗ ಮುಂದೆ ನಾಗ್ಪುರಿಗೆ ಹೊಂದ್ಬಿಟ್ಟೇವಿ. ಪ್ಲ್ಯಾನ್ ಒಳಗೆ ಟ್ವಿಸ್ಟ್ ಏನಂತಂದ್ರೆ ಅದ ಈಗ ನಾಗ್ಪುರ್ದಾಗ ಹೋಗಿನ ಹಾಲ್ಟ್ ಮಾಡ್ಬಿಡೋದು, ಮತ್ತು ನಾಳೆದು ನಾಳೆ ನಿಮಗೆ ತೋರಿಸ್ತೇವೆ ಅಂತ. ಈಗ ನಾಗ್ಪುರ್ ತನ ಹೆಂಗೆ ಹೋಗ್ತೇವೆ ಅಂತೇಳಿ ನೋಡಿರಿ, ಲೈಕ್ ಒತ್ತಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಈ ಟ್ರಾಫಿಕ್ದಾಗ ನಮಗೆ 7-11 ಆಗಿತ್ತಿತ್ತು ಅಲ್ಲಿ ಅನ್ನೋದು. ಲಾಲ್ಪರಿ ನೋಡಿ, ಲಾಲ್ಪರಿ ನಾನು ಮಾತಾಡ್ಕೊತ ಬಂದೇವಿ, ಅದಕ್ಕೆ ಸ್ವಲ್ಪ ಇಲ್ಲಿಷ್ಟು ಫಾಸ್ಟ್ ಹೊಡೆದ್ರೆ ನಾವು, ಇಲ್ಲ ಅಂದ್ರೆ ತಲೆ ಹಾಪಾಗ್ಬಿಡ್ತೈತಿ ಹೊಡೆಯೋದಕ್ಕೆ. 4 ಆಗೈತಂದ್ರೆ 6:30 ಮಟ್ಟ ಮೇಬಿ ಸರಿ ಇರ್ತಾನ, ಅವಾಗ ಬೆಳಕಿದ್ದಾಗ ಎಷ್ಟು ಆಕೈತೆ ಅಷ್ಟು ಹೊಡ್ಕೊಂಡು ನೋಡೋಣ. ಇಲ್ಲ ಇಲ್ಲ ಇಲ್ಲ, ನಾ ಇಲ್ಲಿ ನಿಂತೇನೆ ಬಾ ಇಲ್ಲ. ಹಾಂ ನೀನು ಅದೇ ರೆಡಿ ರೆಡಿ ಖರೆ, ನಾವು ಅಯೋಧ್ಯೆ ಹೊಂಟೇವಲ್ಲ ಅದಕ್ಕೆ ಹೊಂಟೇವು ತಲೆ ಹೋಗ್ಬೋಣ ನೋಡಿರ್ಲಿ. ಪೀಚೆ ದೇಖ ಗಾಡಿ ಚಲೋ ಇರ್ಲಿಲ್ಲ ಅಂತಂದ್ರ ಕೇಳಂಗ ಒಬ್ಬ ಕೇಳಂಗ ರಸ್ತೆ ಉಪರ್ ಏನ್ ಮಾಡತ್ತಾರ ಇವ್ರ ಟ್ರಾಫಿಕ್ ಜಾಮ್ ಇಲ್ಲ. ಯಾವುದೋ ಫಾರೆಸ್ಟ್ ಏರಿಯಾ ಕರ್ಕೊಂಬಂದೈತಿ, ಕರೆಕ್ಟ್ ಹೊಂಟೇವು ಅನ್ನೋದೇ ಗೊತ್ತಾಗತ್ತಿಲ್ಲ ನಂಗೆ. ಗೂಗಲ್ ಪ್ರಕಾರ ಕರೆಕ್ಟ್ ಹೊಂಟೇವಿ, ಬಟ್ ಹಾಲ್ ಭಾಳ ಖರಾಬ್ ಆಗಿದೆ, ಅತಿ ಪರಿ ಖರಾಬ್ ಆಗೈತೆ. ಬಿಕಾಸ್ ಅಪೋಸಿಟ್ ಲೈನಿಗೆ ಹೆಂಗ್ ಬೆಕ್ಕದಂಗ ಬರತ್ತಾರ ನೋಡಿ, ಗುಡ್ಡ ಕಡದಾರ ರೆಡಿ, ಗುಡ್ಡ ಕಡದು ಸಾಮಾನ್ ಗೋಳಿಸಿ ಹಂಗಾರ ತಡಿ ಕೆಡ್ತಿದ್ರೆ ಹಿಂಗಾಲ್ ಕುಡ ಅದಕ್ಕೆ ಬಂದ್ವಿ ನಾವೀಗ. ಹಲೋ ಗೈಸ್, ಸಂಸ್ಕಾರಿಗೆ ಬಂದೇ ಇಲ್ಲ ಲದಾಖ್ ಒಳಗೆ. ಏನ್ ನೋಡಿಲ್ಲ ಹಿಂಗೈತಿ, ಸೇಮ್ ರೋಡ್ ಮತ್ತೆ ಡಿಫ್ರೆನ್ಸ್ ಇಲ್ಲ, 40 kilometers ಆಯ್ತು. ಇನ್ನು ಲದಾಖದಾಗ ಇನ್ನು ಚಲೋ ರೋಡ್ ಐತಿ ಉಲ್ಟಾ. ಏನು 10-20 ಹೊಂಟೇವಿ ಎಲ್ಲಾರು ಸೇರಿ ಸೇರಿ ಹೊಂಟೇವಿ ನೋಡಿ. ಅಯ್ಯೋ ಹೋಗಿಗೇನು ಮಾರ ಕೆಳಗೆ ನೀ ಮತ್ತೆ ಎಲ್ಲಿ ರೂಟ್ರಿ ಹೋಗಿಲ್ಲ ರೀ, ಅದನ್ನ ಹಾಕ್ತಿದ್ದೆ ನಾ ಗೂಗಲ್ದಾಗ. ಟ್ರಕ್ ಆಗಿಂದ ಒಂದು ಶಿಫ್ಟ್ ಐತಿ, ಶಿಫ್ಟ್ ಆಗಿಂದ ಒಂದು ಟಿಯಾಗೋ ಐತಿ, ಶಿಫ್ಟ್ ಬರತ್ತಾನ. ಶಿಫ್ಟಿಗೆ ನಾ ಹಿಡ್ತೇನೆ ಕರೆ ಹಿಡ್ತೇನೆ. ಮಂಗ್ಯ ಅದಾವಪ್ಪ ಇಲ್ಲ ಹುಷಾರ, ಮಂಗ್ಯ ಅದಾವ ಇಲ್ಲಿ, ಮಂಗ್ಯ ನೋಡಿ. ಹಾಯ್, ಬಂಡೀಪುರ ವಲಸಿಗೆ ಬಂದೆ, ಕರೆ ಮಂಗ್ಯ ಅದಾವ. ಸನ್ಸೆಟ್ ಆಗತೈತಿ, 18 ಟೈಮ್ ಐತಿ.
ಭಾಳ ಆಮ್ಯಾಗ ಅದಾನ. ನಾನು ಇಲ್ಲೇ ಡ್ರೋನಿಗಿನ ಹಾರಿಸೇನಿ. ಸೊ ಇಲ್ಲೇ ಹಾಯ್ ಬಲ್ಲು, ನಮಸ್ಕಾರ. ನಮಸ್ಕಾರ. ಅಪ್ಪ ನಾಮ್ ಓಂಕಾರ. ಓಂಕಾರ. ಅಪ್ಪ ನಾಮ್ ಪ್ರವೀಣ್. ಪ್ರವೀಣ್. ಅಪ್ಪ ಅಶತ್. ಅಶತ್. ಇದರ್ ಬಿ ಇದರ್ ಬಿ ಅನ್ನೋಲ್ಲ. ಇವರೆಲ್ಲರೂ ಇಲ್ಲಿದ್ದವ್ರೆ, ಬಂದು ಮಾತಾಡ್ತಾಯಿದ್ರು. ನಾವು ಕೇಳಾತಿದ್ವಿ ಹೆಂಗೈತಿ ರೋಡ್ ನಾಗ್ಪುರ್ತನ ಅಂತೇಳಿ. ಎಲ್ಲರ ಕಡೆ ಜೈಸಿ ನಾ ಮೇಳಿಸಿ. ಸೊ ಈಗ ಹೋಗೋಣ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಸ್ಟ್ರೆಚಿಂಗ್ ಇಚ್ಚಿಂಗ್ ಮಾಡಿದ್ವಿ. ಡ್ರೋನ್ ಶಾಟ್ಸ್ ಲೈಕಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾಡಿ ಹೋಗ್ಬೇಡ್ರಿ. ನಿಮ್ಗೆ ಕೊಪ್ಪರದಾಗ ಸಿಗ್ತೀನಿ ನಾನು. ಸನ್ಸೆಟ್ ಇವರೆಲ್ಲರೂ ಎಷ್ಟು ಸರ್ ನಿಗಲ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಜೈ ಶ್ರೀರಾಮ್. ಈ 400. ಹಾಂ ಚಲೋ ನಿಗಲ್ತೆ. ಧನ್ಯವಾದ. ಅವ್ರ ಮುಖದಾಗ ಖುಷಿನೇ ಬೇರೆ ಐತಿ. ಅವ್ನು ಪಾಪ ನನಗೆ ಅವ ಇನ್ನೊಬ್ಬ ಗುಡ್ಗಾಕೊಂಬಂದಲ್ಲ ಅವ್ನ ಮ್ಯಾಗ ಸ್ವಲ್ಪ ಇದಿತ್ತು. ಅದಕ್ಕೆ ನಾ ಪಟ್ ಪಟ್ ನಡಿ ನಡಿ ಅಂತಂದೆ. ಇನ್ನು ಮರ ಹಿಂಗೆ ಲೋಕಲ್ಸ್ ಭಾಳ ಗುಂಪು ಕೊಡೋದು ಹೆದರಿಕೆ ಬಂದ್ಬಿಡುದು. ನೀವು 253 9:35 ಮುಡ್ತೇವೆ ಅಂತ ಕೊಡೋದು. ಯಾವುದು ಮರ ಇದೆ ನಾಗ್ಪುರ ಅಮ್ಮ? ಇಲ್ಲಿ ರಾತ್ರಿ ಬರೋಕೆ ಆಗಿಲ್ಲ ನಾವು. ರಾತ್ರಿ ಡೇಂಜರ್ ಐತಿಲ್ಲ. ನಾವು ಯಾವ ರೂಟ್ ಮ್ಯಾಗ ಹೊಟ್ಟೆವ ಅನ್ನೋದೇ ಗೊತ್ತಿಲ್ಲ ನನಗೆ. ಈ 250 ಕಿಲೋಮೀಟರ್ ಓಡ್ದೈತೆ ನೋಡಿ. ಅಷ್ಟಾಣ ಇದು ಫುಲ್ ಟ್ಯಾಂಕ್ 300 ಕಿಲೋಮೀಟರ್. ಹೌದಿಲ್ಲ ರಾಜಪ್ಪ ಕಾಡೇನ ಫುಲ್ ಟ್ಯಾಂಕ್ ಧೀರೆ ಬಹುತ್ ಧೀರೆ ಧೀರೆ ಚೋಡು ಧೀರೆ ಚೋಡು. ನಾಗ್ಪುರ್ ತಕ ರಸ್ತ ಹಚ್ಚ SI 863 8 liter ಏ ಪಾನಿ. ಹಾಂ 3 lakh. ಹಾಂ 30 ತಕ್ 30 ಏರೋಡ್ ಅಚ್ಚಾನಾ ನಾಗ್ಪುರ್ ಯಾನಿ ಗೋಲಿ ಅಚ್ಚಾ ವೋ ಜೋ ಬತಾ ರಹಾ ಹೈ ವೋ ಸಮೃದ್ಧಿ ಪರ್ ಜಾಕೆ ಬತಾ ರಹಾ ಹೈ ವೋ. ಓಹೋ ಹೋ. ಧನ್ಯವಾದ ಸರ್. ಚಲೇಂಗೆ. ಠೀಕ್ ಹೈ ಸರ್. ಹಾಂ ಚಾಯ್ ನೇ ಅಭಿ ಅಭಿ ಸನ್ಲೈಟ್ ಹೈ ನಾ ಅಭಿ ತೋ ರೋಶನಿ ಹೈ ತೋ ಬಾರ್ ದೇಂಗೆ ಉಸ್ಕೆ ಬಾದ ಚಾಯ್ ಬೇಕು ಚಾಯ್ ಬೇಕು ಲೇಂಗೆ. ಠೀಕ್ ಹೈ ಸರ್. ಜೈ ಶ್ರೀರಾಮ್ ಸರ್. ನನ್ನ ಲೀಟ್ರ್ 8 liter ಮಂತ್ 8 liter. ಓಕೆ ಗಾಯ್ಸ್ ನೋಡ್ರಿ, 733 ಕಿಲೋಮೀಟರ್ಸಿಗೆ ಮತ್ತೆ ವಾಪಸ್ ನಾ ರಿಫ್ಯೂಲ್ ಮಾಡ್ಸೇನಿ. 8 liter ಪೆಟ್ರೋಲ್ ಬಂದೈತಿ. ಮೈಲೇಜ್ ಎಷ್ಟು ಕೊಟ್ಟೈತಿ ನೀವು ಲೆಕ್ಕ ಹಾಕ್ರಿ. ದಿಸ್ ಇಸ್ ದ ಥರ್ಡ್ ಟೈಮ್ ರಿಫ್ಯೂಲ್ ಮಾಡ್ಸಿದ್ ನಾನು. ಟೋಲ್ ಇವತ್ತು ಅತಿ ಪರಿ ಟೋಲ್ ನೋಡ್ಬಿಟ್ಟೆ ನಾವು ಜೀವನದಾಗ. ಎಲ್ಲ ನ್ಯಾಷನಲ್ ಹೈವೇನ ಬಂದೀವಿ. ಸಿಮೆಂಟ್ ರೋಡ್ ಮಾಡಾರ. ರೋಡ್ ಏನು ಚಲೋ ಬಟ್ ಕ್ವಾಲಿಟಿ ಡಂಬರ್ ರೋಡ್ ಇದ್ದಂಗೆ ಸಿಮೆಂಟ್ ರೋಡ್ ಫೀಲ್ ಆಗತ್ತಿಲ್ಲ. ಅಂದ್ರೆ ಭಾಳ ಬಂಪ್ಸ್ ಇರ್ತಾವೆ, ಸ್ಮೂತ್ ಇಲ್ಲ, ಹಿಂಗೆ ಅಳ್ಳಾಡ್ತಿರ್ತೈತಿ ಗಾಡಿ. ಇವ್ರ ಪ್ಲಾಟಿನ ಒಳಗೆ ಇಷ್ಟೆಲ್ಲ ಇವಾಗ ಇವರು ಆಸಾಮ್ ಎಲ್ಲ ಹೊಂಟ್ರಂತ. ನೈಸ್ ಪ್ಲಾಟಿನ ಆಕ್ಸಲೇಟ್ಸ್ ಅದ ನೋಡ್ರಿ. ಅಪ್ಪ ನಾಮ್ ಸರ್? ಅಪ್ಪ ನಾಮ್ ವಿಕಾಸ್ ಶಿಂದೆ. ವಿಕಾಸ್ ಶಿಂದೆ ಅಭಿ ಆಪ್ ಕಾ ಜಾ ರೇ ಹೋ? ಆಸಾಮ್. ಆಸಾಮ್ ಆಸಾಮ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ತ್ರಿಪುರ ಸಬ್ ನಾರ್ತ್ ಈಸ್ಟ್ ಸಬ್. ಓಕೆ ಓಕೆ. ಫಿರ್ ವಾಸೆ ಅಯೋಧ್ಯ ನೇಪಾಳಕ್ಕೆ ಉತ್ತರಾಖಂಡ್ ನೇಪಾಲ್ ಬಿ ಅಯೋಧ್ಯ ಅಯೋಧ್ಯ ಜಾ ಗೋರಖ್ಪುರ್ ವಾಸೆ ಓಂ ಪೈಲವಾ ಓಂ ಪರ್ವತ್ ಆದಿ ಕೈಲಾಸ್ ಏಕರ್ಕೆ ಕೇದಾರನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಉಸ್ಕೆ ಬಾದ್ ಲಾದಾಖ್ ದರ್ಶನ್ ಫಿರ್ ಅಮರನಾಥ್ ಕರ್ಕೆ ವೈಷ್ಣೋದೇವಿ ಕರ್ಕೆ ಫಿರ್ ವಾಸೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಫಿರ್ ಆಫ್ ಮಹಾರಾಷ್ಟ್ರ. ಓಕೆ ಓಕೆ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ನೋಡ್ರಿಪ್ಪ ಪ್ಲಾಟಿನ ಒಳಗೆ ಬೈಕ್ ಡಸನ್ ಮ್ಯಾಟ್ರ್ ಆ್ಯಕ್ಚುಲಿ ದ ರೈಡರ್ ಮ್ಯಾಟ್ರ್. ಇಲ್ಲೊಂದು ಹೈವೇ ಅನ್ನಷ್ಟು ಒಳಗೆ ನಿಂತೀವಿ. 6:40 6:50 ಟೈಮ್ ಆಗೈತಿ ಈಗ. ಆ್ಯಕ್ಚುಲಿ ನಂಗೆ ಒಬ್ವಿಯಸ್ಲಿ ಟಯರ್ಡ್ ಆಗೈತಿ. ಬ್ಯಾಕ್ ಪೇನ್ ಭಾಳ ಅಂದ್ರೆ ಭಾಳ. ಯಾಕಂದರೆ ನಾವು ಇವತ್ತು ಎಷ್ಟು ಕಿಲೋಮೀಟ್ರ್ ಹೊಡೆದೇವೆ ಅಂತ ತೋರಿಸ್ಬಿಡ್ತೇನಂತ. ಇಲ್ಲಿ ನೋಡ್ರಿ 760 ಕಿಲೋಮೀಟರ್ಸ್ ಡನ್. ಹಾಂ ಹಾಂ ಮಸ್ಕಿರಿ 760 ಕಿಲೋಮೀಟರ್ಸ್ ಹೊಡೆದೇವೆ. ಈಗ ಒಂದು ಟೋಲ್ ಕ್ರಾಸ್ ಮಾಡಿದ್ವಿ. ಅಲ್ಲೇ ಇಲ್ಲಿ ಬ್ರೇಕ್ ತೊಳಕ್ಕೆ ನಿಂತೀವಿ. ಇಲ್ಲಿ ತೋರಿಸಿದೆ ಅಲ್ಲಿ ನಿಮ್ಗೆ. ಈಗ ನಮ್ದು ಇನ್ನೂ 180 around kilometers ಏನೋ ಉಳಿದೈತಿ. ಹೋಗೋಣ ಅಂತ ನಾಗ್ಪುರಿಗೆ ಹೋಗಿ ಸ್ಟೇ ಮಾಡ್ತೀನಂತ. ಆ್ಯಂಡ್ ಇವತ್ತಿಂದ ಏನೈತಲ್ಲ, ಇವತ್ತು ನಾ ಏನಾದರೂ ಇದು ನಾಗ್ಪುರಿಗೆ ಹೋಗಿ ರೀಚ್ ಆದೆ ಅಂದರೆ ದಿಸ್ ಇಸ್ ಮೈ ಹೈಯೆಸ್ಟ್ ಎವರ್ ರೆಕಾರ್ಡ್ ಇನ್ ಮೈ ಲೈಫ್ ದ್ಯಾಟ್ ನಾನು 1 day ಒಳಗೆ ಅರೌಂಡ್ 1000 kilometers ಹೊಡೆದೀನಿ. ಅಂದರೆ ಇನ್ನೊಂದು 40-60 ಹೊಡೆದು ಬಿಟ್ಟರೆ 1000 ಹೊಡೆದು ಬಿಡ್ತೀನಿ. 900 something kilometers ಐತಿ. ಮಸ್ತ್ ಮಜಾ ಬರೋದೈತಿ. ಕಿಲೋಮೀಟರ್ಸ್ ಅಷ್ಟೈತೆ ಅಂತೇಳಿ ತೋರಿಸ್ತೇನಂತೆ. ಈ ಕಡೆ ಸಾಯಿ ಬೈಕ್ ಐತಿ.
ಇಲ್ಲಿ ನನ್ನ ಬೈಕ್ ಐತಿ, ಇದು ಪ್ಲಾಟಿನ ಐತಲ್ಲ. ಒಂದು ಎಕ್ಸ್ಪ್ರೆಸ್ ವೇ ನಾ ಇದೇ ಇರ್ಬೇಕನ್ನ ಎಕ್ಸ್ಪ್ರೆಸ್ ವೇ ಸಮೃದ್ಧಿ ಮಾರ್ಗ ನೋಡ್ರಿ ಗೈಸ್, ಮ್ಯಾಗ ಏನು ಐತಲ್ಲ ದಟ್ ಈಸ್ ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಸಮೃದ್ಧಿ ಮಾರ್ಗ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಂಗಿಲ್ಲ ಬೈಕರ್ಸ್. ಅಕ್ಕ ನೋಡ ಅಲ್ಲಿ ನೋಡಿ ಮುಂದೆ ದೀಪಾವಳಿ ಪಟಾಕ್ಸ್ ಹರ್ಸತಾರಲ್ಲ, ನಾವು ಬಂದು ನಿಂತು ಹರ್ಸತಾರ. ಅದ ಈಗ 64 ಕಿಲೋಮೀಟರ್ ಐತಿ, ಅದು ಸೀದಾ ನಾಗ್ಪುರ್ ಎಕ್ಸ್ಪ್ರೆಸ್ ವೇ. ಅಂದ್ರೆ ನಾವೇನಿದ್ವಲ್ಲ ಅದು 7 ಗಂಟೆಗೆ ರೀಚ್ ಆಗ್ಬಿಡ್ತಿದ್ವಿ ನಾವು ಆ ರೂಟ್ ತೊಗೊಂಡಿದ್ವಿ ಅಂದ್ರೆ. ಬಟ್ ಬೈಕರ್ಸ್ ಅಲೋ ಇಲ್ಲ ಬೈಕ್ಸಿಗೆ. ಬಟ್ ಬೈಕರ್ಸಿಗೂ ಬಿಡ್ಬೇಕು ಎಲ್ಲ ಎಕ್ಸ್ಪ್ರೆಸ್ ವೇ ತಗೋ. ಬಟ್ ಏನೋ ವಿತ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನತ್ತೇನೆ. ಈಗ ಎಲ್ಲರೂ 10 ಜನದಾಗ ಒಂದು 2 ಅವು ಇರ್ತಾವೆ ಉಳಕ್ಕೆ, ಹಂಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವು ಹೋಗಿ ಹೈ ಸ್ಪೀಡ್ ಮಾಡಿ, ವೀಲಿ ಮಾಡಿ, ಫ್ಲೈ ಬೈ ಮಾಡಿ ಅವೆಲ್ಲ ಇರ್ತಾವೆ. ಅವನ್ನೆಲ್ಲ ಕಟ್ ಆಫ್ ಮಾಡ್ಬೇಕಂದ್ರೆ ಸ್ಪೀಡ್ ಕ್ಯಾಮ್ರಾಸ್ ಇರ್ತಾವೆ, ಎಷ್ಟೊಂದು ಕಡೆ ಕಡೆ ಕ್ಯಾಮ್ರಾಸ್ ಇದ್ದೇ ಇರ್ತಾವೆ. ಅದು ಸ್ವಲ್ಪ ಯುಟಿಲೈಸ್ ಮಾಡಿ ಏನರ ಒಂದು ಮಾಡಿ ಆಕೈತಿ. ಇಲ್ಲಾಂದ್ರೆ ನಮ್ಮಂಗೆ ನೋಡ್ರಿಲ್ಲ 10 ಗಂಟೆ ಆಗೈತಿ, 7 ಗಂಟೆಗೆ ಮುಟ್ಬಿಡ್ತಿದ್ದೆ ನಾನು ನಾಗ್ಪುರ್ ಜೊತೆಗೆ ಆ ರೂಟ್ ತೊಗೊಂಡಿದ್ದೆ ಅಂದರೆ. ಈ ರೂಟ್ ಓಕೆ, ಇದು ನೋಡಿಲ್ಲ ವರ್ದಾ ಇದೆ, 11ನೇ ಟೋಲ್ ಇದೆ ನಮ್ದು. ಏನಪ್ಪ ಇವತ್ತು ನಾವು ಹೈಯೆಸ್ಟ್ ಕಿಲೋಮೀಟರ್ಸ್ ಹೊಡೆದೇವೆ ಅಂತೇಳಿ ಆ ಲೆಕ್ಕದಂಗೆ ಇರ್ಬೇಕು. 1000 ಕಿಲೋಮೀಟರ್ ಹೊಡೆದ್ರೂ ಲೆಕ್ಕದಾಗ ಒಂದು 100 ಕಿಲೋಮೀಟ್ರಿಗೆ ಒಂದು ಟೋಲ್ ಲೆಕ್ಕದಾಗ ಬಂತೆ ಅದು, ಆ ಲೆಕ್ಕ ಇಡ್ತೀವಿ. ಮತ್ತು ಮ್ಯಾಗ ನಮಗೆ ಸಮೃದ್ಧಿ ಮಾರ್ಗ ಸಿಗ ನೋಡಕ್ಕೆ ಕಾಣತೈತಿ. ಬರೋಣ ಅಂತ ಮುಂದೆ ಒಂದ್ಸತ ಯಾವಾಗ ಕಾರ್ ಗೀರ್ ತೊಗೊಂಡೆ ಎಲ್ಲ ಎಕ್ಸ್ಪ್ರೆಸ್ ವೇಸು ನೋಡಲಿ ಮಸ್ತ್ ಮಾಡ್ರ ಬಿಡಲಿ. ಎಪ್ಪ ಎಂಥ ದೊಡ್ಡ ಅದಾವ ರೋಡ್ ನಾಡು. ಯಾರಿಲ್ಲ ತಮ್ಮ ಇಲ್ಲ ಏನಂತಿ ಹೋದಿಲ್ಲ, ಊಟಕ್ಕೂ ಏನು ಸಿಗಂಗಿಲ್ಲ ಇಲ್ಲಿ. ಲಫ್ಡ ಆಯ್ತು ಜಗನ್ ಲಫ್ಡ ಆಯ್ತು. ಹಾಂ ಫುಲ್ ಪಚ್ಚ ಪಚ್ಚ ಕೆಲಸನ ಇಲ್ಲಿ ಬರೀ ಡೇಂಜರ್ ಇತ್ತು ಇದೆ. ಎಸ್ ಬಂದ್ರಿ. ಇದು ಏನಂತ ಒಂದು ರೂಮ್ ಹೆಂಗೋ ಹುಡುಕಿ 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 ಆಮೇಲೆ ಸಿಕ್ತು. ಇದು ಎಷ್ಟಕ್ಕೆ ಸಿಕ್ಕೈತೆ ನಮಗೆ 800 ರೂಪಾಯಿ ಸಿಕ್ಕೈತಿ. ಹೆಂಗೋ ಮಾಡಿ ಜುಗಾಡ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು 800 ರೂಪಾಯಿ ಕೊಟ್ಟರೆ 1200 ರೂಪಾಯಿ ಆದ್ರೆ ನಾನ್ ಎಸಿ ವಿತ್ ಎ ಸಿ ಅಂದ್ರೆ 800 ಎ ಸಿ ಅಂದ್ರೆ ಬಾಡಿಗೆ. ಈಗ ರೂಮ್ ತೊಗೊಂಡಿವಿ, ಎಲ್ಲ ಸಾಮಾನು ಹಡೀವಿ, ರೂಮ್ ತೋರ್ ಕೊಡ್ತೇನೆ ಅಂತ. ಅದಕ್ಕೆ ಹಿಂಗೆ ಬಿಫೋರ್ ಸ್ಟಿಚ್ ಚೇಂಜ್ ಮಾಡಿ ನಿಮ್ಗೆ ಸಿಗ್ತೇನಂತೆ. ಎಸ್ ಸೊ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆಗೀನಿ. ಎಷ್ಟು ಅಕ್ಕದಷ್ಟು ಸಾಮಾನು ಚಾರ್ಜಿಂಗ್ ಇಟ್ಟೆ ನಿಮಗೆ, ಸೊ ತೋರಿಸ್ಬಿಡ್ದಂತ ರೂಮ್ ಟೂರ್ ನಿಮಗೆ. ಒಂದು ಸೆಕೆಂಡ್. ಸೊ ಎಷ್ಟು ಅಕ್ಕದಷ್ಟು ಚಾರ್ಜಿಂಗ್ ಇಟ್ಟೀನಿ, ಜಾಸ್ತಿ ಏನು ತೆಗೆಯತ್ತಿಲ್ಲ, ಬ್ಯಾಗ್ ಅಷ್ಟು ತೊಗೊಂಬಂದಿದ್ದೆ. ಸೊ ಇದು ಇಷ್ಟು ಒಂದು ಸ್ಮಾಲ್ ರೂಮ್ ಐತಿ, ಇಷ್ಟು ಸಾಮಾನು ಇಟ್ಟೀವಿ, ಅಲ್ಲಿ ಇಲ್ಲಿ ಇಟ್ಟೀವಿ, ಒಣಾಕಿವಿ ಇದು ಇಷ್ಟು ಥಿಂಗ್ಸ್. ಅದನ್ನು ರೆಡಿ ಆಗೋಣ, ಈಗ ಊಟಕ್ಕೆ ಹೋಗೋದು. ತೂರಿ ಆಗೈತಿ ಆಲ್ರೆಡಿ, ಊಟಕ್ಕೆ ಹೋಗೋಣಂತ. ನಾನು ಚಪ್ಪಲ್ಲ ತೊಗೊಂಬಂದಿಲ್ಲ, ಚಪ್ಪಲ್ ತೊಗೋಬೇಕು ಹೊಸದ. ಈ ರೆಡಿಕೆ ನಾವು ಐತಿ ನೀರು ಮಾಡಲಿ ತೊಗೊಂಡು ನೋವು ಮಾರೆ, ರಾತ್ರಿ ನೋಡ್ಬೇಕಲ್ಲ ನೀರು ಮಾಡಲಿ ತೊಗೊಂಬಂದ್ರೆ ಅಂತ. ಫ್ಯಾನ್ ಹಂಗೆ ಚಾಲು ಇರ್ತ. ಇದು ನಾಗ್ಪುರ್ ಹಿಂಗೆ ಲೆಫ್ಟಿಗೆ ಹೋದ್ರೆ ನಾವು ನಮ್ಮ ರಾಮನ್ ಕಡೆ ಹೋಗ್ತೀವಿ, ಬಾಲರಾಮನ್ ಕಡೆ. ಸೊ ಹಿಂಗೆ ಬಂದ್ವಿ ನಾವು. ಇಲ್ಲೇ ಒಂದು ಶ್ರೀರಾಮ್ ಡಾಬಾ ಅಂತಿತ್ತು. ಸೊ ಅದ್ರ ಅವ್ರ ಬಾಜುಕ ಎಸ್ ಆರ್ ಶ್ರೀರಾಮ್ ಗೆಸ್ಟ್ ಹೌಸ್ ಅಂತಿತ್ತು. ಸೊ ಅಲ್ಲೇ ಈಗ ತೊಗೊಂಡೇವಿ. ಈಗ ಇಲ್ಲಿ ಒಳಗಡೆ ಹೋಗ್ಬೇಕು, ಏನೈತಿ ನೋಡೋಣಂತ. ಸಮೋಸ ಹಿಮೋಸ ಅದಾವೆ, ಚಾ ಅಂತರೂ ಹಂಗೆ ನೋಡಲಿ. ಗೊತ್ತ ಗೊತ್ತ ಕುಡಿಯತೈತಿ ಕುದಿಯತೈತಿ. 24 ತಾಸು ಐತಿ ಇವ್ರದ ಬಟ್ ವೆಜ್ ರೆಸ್ಟೋರೆಂಟ್ ಐತಿ. ಫಸ್ಟ್ ಏನಾರ ತಿನ್ನೋಣಂತ, ಆ್ಯಂಡ್ ಹಂಗೆ ಸ್ವಲ್ಪ ಏನಾರ ಸ್ವಲ್ಪ ಬಾಡಿಗೆ ಶುಗರ್ ಹಾಕೋಣಂತ. ಇಲ್ಲಿ ದಾಲ್ ಕಿಚಡಿ ಹೇಳೇವಿ, ಐ ನೋ ದಿಸ್ ಇಸ್ ಸಮಥಿಂಗ್ ಏನೋ ಬಂದೈತಿದೆ, ತಿಂತೇವಂತ. ಇಷ್ಟ ಸ್ವಲ್ಪ ಲೈಟ್ ಆಗ್ತೀನಿ ಅಂತೇವಿ, ಬಿಕಾಸ್ ಮತ್ತೆ ನಾಳೆ ಮತ್ತೆ ಸ್ಟಾರ್ಟ್ ಆಗ್ತೈತಿ. ಇವತ್ತು ನಾವು ಅರೌಂಡ್ 1000 ಕಿಲೋಮೀಟರ್ ಕಂಪ್ಲೀಟ್ ಮಾಡೇವಿ. ಇನ್ನೊಂದು 30-40 ಹೋಗ್ಬಿಟ್ಟಿದ್ರೆ 1000 ಹೋಗ್ಬಿಟ್ಟಿದ್ವಿ, ಹೋಗ್ಬಿಡ್ತಿದ್ವಿ. ಇನ್ನೊಂದಂತ ಹಸು ಆಗೈತಂಗೆ. ನೋಡ್ರಿಪ್ಪ 70 GB ಫೋಟೋದ ಇದೆ, ಬರೀ ಗೋಪುರದ ಇದೆ, ಮತ್ತು ಸೋನಿ ಕ್ಯಾಮ್ರಾದ ಬೇರೆ, ಡ್ರೋನ್ ಬೇರೆ, 360 ಬೇರೆ, ಐಫೋನ್ ಬೇರೆ, ಮತ್ತು ಇವೊಂದು 14 Pro Max ಬೇರೆ. ಇಡೀ ಟ್ರಿಪ್ ಒಳಗೆ 14 Pro Max ಇವಂದೇ ಯೂಸ್ ಮಾಡಿರ್ತೀನಿ ನಾನು. ನಂದು ಆಬ್ವಿಯಸ್ಲಿ 11 ಐತಿ, ಅಷ್ಟು ಚಲೋ ಆಗಿರೋ ಐ ಮೀನ್ ಸೊ ಕ್ವಾಲಿಟಿ ಚಲೋ ಇಲ್ಲ. ಈಗೆಲ್ಲನೂ ಕಾಪಿ ಮಾಡಕ್ಕೆ ಕುಂತೀನಿ. ಈಗ ಆಲ್ರೆಡಿ ಟೈಮ್ ಎಷ್ಟಾಗೈತೆ ಅಂದರೆ ಇಲ್ಲ 11:30 ಆಗೈತಿ. ನಾನು ನಿನ್ನೆ ರಾತ್ರಿ 3 ಗಂಟೆಗೆ ಎದ್ದಿದ್ದೆ. ಈಗ ಆಫ್ಟರ್ ರೈಡಿಂಗ್ ಅರೌಂಡ್ 1000 ಕಿಲೋಮೀಟರ್ಸ್
ಮತ್ತೆ ಬಸ್ ಬಂದು ಈಗ ತಾಲೂಕು ಎಷ್ಟು ಇತ್ತಿಂದ ಈಗ ಕುಂತು ನಿದ್ದೆ ಅಂತೂ ಬರೋದಿಲ್ಲ, ಕಣ್ಣು ನೋಡಿದ್ರೆ ಗೊತ್ತಾಗ್ತಿರ್ಬೇಕ. ಬಟ್ ಸ್ಟಿಲ್ ನಾ ಲಾಸ್ಟ್ ಟೈಮಲ್ಲಿ ಲದಾಖ್ ಹೋಗೋ ಮುಂದೆ ಫಸ್ಟ್ ಅಂದ್ರೆ ಫಸ್ಟ್ ಡೇನ 900 something 40 kilometers ಆರ್ 60 kilometers ಹೊಡಿಬೇಕಂತ ಇತ್ತು ಪ್ಲ್ಯಾನ್, ಅದು ಯಾವುದು ಸಚ್ ಆಫ್ ಯೂನಿಟಿಗೆ. ಬಟ್ ಅವಾಗ ಅಷ್ಟು ಆಗಲಿಲ್ಲ, ಆಮೇಲೆ ರಾತ್ರಿ ಅಲ್ಲೇ ಮಧ್ಯಾಹ್ನ ಅಲ್ಲೇ ರಾತ್ರಿ ಬೆಳಗ್ಗೆ ಮುಂಜಾನೆ ಮಿಡ್ಲ್ ಅಲ್ಲೇ ಮಕ್ಕೊಂಬಿಡೋಣ. ಸೊ ಇವತ್ತು ಅನ್ಕೊಂಡಿದ್ದಿಲ್ಲ ನಾನು ಹೊಡಿತೀನಂತೇಳಿ, ಸಾಯಿ ಏನಂದ ಹೋಗೋಣ ಏ ಅಣ್ಣ ಹೊಡೆದ್ಬಿಡೋಣ ನಾವು ಹಂಗೆ ಹಿಂಗೆ ಅಂತಂದ. ನಾವು ನಂದೇಡೊಳಗೆ ಹೋಗಿ ಇಲ್ಲ ಮಕ್ಕೊಂಡು ನಡೀತೈತೆ ಇಲ್ಲ ಅಡ್ಡಾಗಿ ಬನ್ನ ಹಚ್ಚ ನಂದೇಡೊಳಗೆ ನಾವು ಎಷ್ಟಕ್ಕೆ 2 ಗಂಟೆ 2:30 ರೀಚ್ ಆದ್ವಿ. ಹ್ಞೂ, ಸೊ ಅವಾಗ ಇನ್ನೂ ಟೈಮ್ ಇತ್ತು ನಮ್ಮ ಕಡೆ ಭಾಳ ಆರಾಮ್ ಒಂದು ಕಡೆ ನಾಷ್ಟ ಗೀಸ್ ಆಮೇಲೆ ಊಟ ಗಿಟಾಕ ಆರಾಮ್ ಬ್ರೇಕ್ ತೊಗೊಂಡು ಫ್ರೆಶ್ ಅಪ್ ಆಗಿ ಎಲ್ಲನೂ ಆಗಿ ಬಿಟ್ವಿ. ಬಿಟ್ಟು ಆರಾಮ್ ನಾಗ್ಪುರ್ ತನಕ ಆರಾಮ್ ಆರಾಮ್ ಬಂದ್ವಿ. ಆಕ್ಚುಲಿ ನಾವು ಭಾಳ ಬ್ರೇಕ್ ತೊಗೊಂಡೇವಿ, ಇನ್ನೂ ಮುಂದೆ ಹೋಗಿದ್ದು 8:30 9 ಗಂಟೆ ಆರಾಮ್ ಬರ್ತಿದ್ವಿ, ಇನ್ನೂ ಮುಂದೆ ಹೋಗಿದ್ವಿ ಬೇಕಂದ್ರೆ. ಬಟ್ ಭಾಳ ಸ್ಟಾಪ್ ತೊಗೊಂಡೇವಿ, ಡ್ರೋನ್ ಶಾಟ್ಸ್ ಹಾರಿಸೀನಿ, ಮೆಡಬರ್ಕಂತೂ ಪೆಟ್ರೋಲಿಗಂತೂ 4 ಸತ್ತ 4 ಸತ್ತ ಮತ್ತೆ ಊಟ ತಿನ್ನಾಕ ಬೇರೆ, ಸ್ನಾಕ್ಸ್ ಬೇರೆ, ಹಂಗೆ ಉಚ್ಚಿ ಒಯ್ಯಾಕಂದ್ರೆ ಬೇರೆ, ಚಹಾ ಕುಡಿಯಾಕ ಬೇರೆ. ಬಂದು ಚಹಾ ಕುಡಿಯಾಕ ಬಂದಾಗ ಒಪ್ಪ ಎಂತ ನಮಗೆ 5 ನಿಮಿಷ ಸಾಮಾನ ನಿಂತು ಕುಂದಿರ್ಬೇಕಂತ ನಮಗಿತ್ತೆ. ಅದು ಸಿಗಂಗೇ ಇಲ್ಲ, ಯಾರೇ ಬರ್ತಾರ ಇದೆಷ್ಟು ಅದೆಷ್ಟು ಇದೆಷ್ಟು ನಂದು ಒಂದು ಕಾನ್ವರ್ಸೇಷನ್ ಆಗತ್ತಿಲ್ಲ ಅಲ್ಲಿ. ಇದಂಗ ಹಾಕಿರಿ ಈ ಪೈಪ್ ಅದಕ್ಕೆ ಒಪ್ಪ ಒಬ್ಬರ ಬಂದ ಏನೇನೋ ಏನೇನೋ ಮಾಡಿದ ಅದು ಎಷ್ಟು ಇದಕ್ಕೆ ಏನು ಬಿಡ ಬಿಡ್ರಿ ಅದಲ್ಲಿ ಇಷ್ಟು ಮಾಡತ್ತೀವಿ. ಸೊ ಇಷ್ಟೆಲ್ಲ ಮಾಡೋದು ಇರ್ತೈತಿ, ಇದು ಬರೀ ಇದಿಷ್ಟು ಮತ್ತಿನ್ನೂ ಎಡಿಟಿಂಗ್ ಪ್ರೊಸೆಸ್ ಅದು ಬೇರೆನೇ ಇರ್ತೈತಿ. ಸೊ ನೀವು ಹೋಪ್ ವಿಡಿಯೋ ಲೈಕ್ ಅದಂತ ಹೇಳ್ಕೊತೀವಿ. ನಾನು ಸಾಯಿ ಅರೌಂಡ್ 1000 kilometers ಫ್ರಮ್ ಹುಬ್ಳಿ ಟು ಅಯೋಧ್ಯೆ ಒಳಗೆ, ಹುಬ್ಳಿ ಟು ನಾಗ್ಪುರ್ ಡೇ 1 ಕಂಪ್ಲೀಟ್ ಮಾಡೀವಿ. ಹಾಂ, ಹೆಂಗಿತ್ತೆಲ್ಲ ಹೇಳ್ತೀವಿ ಇಂಟರ್ಕಾಮ್ ಇತ್ತಂತ ಸ್ವಲ್ಪ ಇನ್ನೂ ಏನೋ ಕಮ್ಯುನಿಕೇಟ್ ಲೈಕ್ ಪಟ್ 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 ಹೋಗುತ್ತೆ. ಬಟ್ ಲಾಸ್ಟ್ 100 kilometers ಹೊಂಟೆ ಇಲ್ಪ ತಲಿ ಹಾಪ್ ಅಂದ್ರೆ ಹಾಕಬಾಗ ಆಗ್ಬಿಟ್ಟಿತ್ತು. ಹೋಪ್ ವಿಡಿಯೋ ಲೈಕ್ ಅದ ಅಂತ ತಿಳ್ಕೊಂತೀನಿ. ಸೊ ಲೈಕ್ ಕಮೆಂಟ್ ಶೇರ್ ಮಾಡೋದ್ ಮೇಲೆ ಹೋಗ್ಬಿಡ್ರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿ ಖುಷಿಯಾಗಿರಿ, ನಾನು ಆಗ್ತಾ ಇರ್ರಿ. ಬಾಯ್.